ಬನ್ನಿ ಅಲ್ಲಿ ಬನ್ನಿ ಸರ್, ಅಲ್ಲಿ ಬನ್ನಿ. ಅತ್ತೆ ಜಂಪ್ ಮಾಡ್ರಿ, ಫುಲ್ ಜಂಪ್ ಮಾಡ್ರಿ. ಎಷ್ಟು ಬೇಕೋ ಸರ್, ಎಷ್ಟು ಬೇಕೋ ಸರ್, ಇಷ್ಟೇ ಇಷ್ಟೇ ಅಲ್ಲ, ಇನ್ನೂ ಜನ ಇದ್ರೆ ಇನ್ನೂ ಕರೆಯನೆ. ಅದೇನು, ಯಾಕಂದ್ರೆ ಸ್ವಲ್ಪ ಒಳಗಡೆ ಹೋಗ್ಬಿಡ್ತದೆ ಅದು ಇದು ಒಂದು ಜನ ಬಯಟಿಸ್ತಾರೆ. ಐಟಮ್ ಹಾಕಿದ್ರೆ ಏನಕ್ಕೆ ಪ್ರಾಬ್ಲಮ್ ಆಗ್ತದೆ, ಏನಕ್ಕೆ ಪ್ರಾಬ್ಲಮ್ ಬರ್ತದೆ ಅಂತ ನಾನು ಕೇಳೋದು. ಹೌದು ಸರ್, ಖಂಡಿತ ಏನಾಗಲ್ಲ ಸರ್, ಒಂದೇ ಸೋಪ್ ಅಲ್ಲ, ಪ್ರತಿಯೊಂದು ಸೋಪನು. ಅಷ್ಟೇ ಅಲ್ಲ ಸರ್, ಹ್ಯಾಂಡಲ್ ಕಾರ್ನರ್ ಕಾರ್ನರ್ ಮೇಲೆ ಹತ್ರಿ, ಆ ಕಾರ್ನರ್ ಮೇಲೆ ಹತ್ರ ಇಲ್ಲಿ ನೋಡಿ, ತೋರಿಸಿ ಹತ್ರ ಬಂತು ನೋಡಿ, ಹ್ಯಾಂಡಲ್ ಕಾರ್ನರ್ ಯಾವ್ದಾದ್ರು ಸರ್. ಇದು ಸೋಪನೇ ಲಕ್ಸುರಿ ಸೋಪ್ ಅಂತ, ಬ್ರಿಕ್ಸ್ ಸೋಪ್ ಅಂತೀವಿ, ಬ್ರಿಕ್ಸ್ ಸೋಪ್ ಅಂತೀವಿ. ಇದು ತುಂಬಾ ಲಕ್ಸುರಿ ಕಾಣ್ತದೆ. ಬ್ರಿಕ್ಸ್ ಅಂದ್ರೆ ಬ್ರಿಕ್ಸ್ ಸಿಸ್ಟಮ್, ಬ್ರಿಕ್ಸ್ ಸಿಸ್ಟಮ್ ಇದೆ. ಸೈಡಲ್ ತೋರಿಸ್ರಿ, ಸೈಡಲ್ ತೋರಿಸ್ರಿ, ಬ್ರಿಕ್ಸ್ ಇದೆ, ಅದರಿಂದ ಅದ್ರ ಬ್ರಿಕ್ಸ್ ಮಾಡಲ್ ಅಂತ ಹೆಸರು ಇಟ್ಕೊಂಡಿದೀವಿ. ಇಲ್ಲಿ ಸ್ಟೋರೇಜ್ ಬರುತ್ತೆ, ಏನಾದ್ರೂ ಬಾಟಲ್ ಓಪನರ್ ನೀರ್ ಕುಡಿಯೋದು, ಗ್ಲಾಸ್ ಇಟ್ಕೊಳೋದಕ್ಕೆ ಅದು ಕೂಡ ಯೂಸ್ ಆಗುತ್ತೆ. ಇದು ನೋಡಿ, ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಕಂಫರ್ಟ್ ಸಿಗ್ತದೆ. ಇದಕ್ಕಾಗಿ ಡಬಲ್ ಮಾಡಿದೀವಿ. ಇಲ್ಲಿ ವುಡ್ ಅನ್ನು ಡಿಸೈನ್ಸ್ ಎಲ್ಲ ಕೊಟ್ಟು. ಹೌದು ಸರ್, ಅದು ವುಡ್ ಡಿಸೈನ್ ಇದೆ, ಮತ್ತೆ ಈ ಸೈಡ್ ಅಲ್ಲಿ ನೋಡಿ ಸರ್, ಸೈಡ್ ಫುಲ್ ಡಿಸೈನ್ ಬಂದಿದೆ. ಅಂದ್ರೆ ಬೇರೆ ಬೇರೆ ತರ ವುಡ್ ಅಲ್ಲಿ ನಿಮ್ಗೆ ಯಾವ ತರ ಕಲೆಕ್ಷನ್ ನೀವು ಕೇಳ್ತೀರೋ ಆ ತರ ನಾವು ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ ಸರ್. ಅಡ್ಜಸ್ಟೇಬಲ್ ಎಡ್ರೆಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಸ್ವಲ್ಪ ಬೆಂಡ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಇದು ಮೈಕ್ರೋ ಪೈಪ್ ಬೇಕಂತೀವಿ, ನಾವೇ ಮೆಜರ್ಮೆಂಟ್ ಹೋಗ್ತೀವಿ. ಕಸ್ಟಮರ್ ಕನ್ಫ್ಯೂಸ್ ಆಗ್ತಾ ಇದೆ, ಕಸ್ಟಮರ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಕಸ್ಟಮರ್ ಇಲ್ಲಿ ಬಂದು ಬುಕ್ ಮಾಡ್ಬಿಟ್ಟು ಹೋದ್ರೆ ಕಸ್ಟಮರ್ ಮನೆಗೆ ನಾವೇ ಮೆಜರ್ಮೆಂಟ್ ಕಳಿಸಿ ಮೆಜರ್ಮೆಂಟ್ ಮಾಡ್ಕೊಂಡು ಅವ್ರ ಮೆಜರ್ಮೆಂಟ್ ನಾವು ಮಾಡ್ಕೊಡ್ತೀವಿ ಸರ್. ಇದೇನು ಮುರಿದೋ ಬಿಡ್ತಾ ಜಾಸ್ತಿ ಸರ್, ಏನಕ್ಕೆ ಸರ್ ಹತ್ತಿ ಸರ್, ನೀವು ಹತ್ತಿ ಸರ್, ಹೋಗ್ಲಿ ಹತ್ತಿರ ಹತ್ತಿ ಸರ್, ಹತ್ತಿ 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 ಪರವಾಗಿಲ್ಲ, ಹತ್ತಿ ಸರ್ ಹತ್ತಿ ಹತ್ತು. ಎಷ್ಟು ಜನ ಬೇಕು ನಾನು ಹತ್ಲ ಸರ್, ಶೋಕೆ ಬೈಕೊಂಬಿಡಿ ಪರವಾಗಿಲ್ಲ. ಪೂರ್ತಿ ಟಿಕೆಟ್ ಕಟ್ಟಿಂಗ್ ಕೊಟ್ಟಿದೀವಿ ಸರ್, ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಎಷ್ಟಕ್ಕೆ ಬೇಕಷ್ಟು, ಒಂದು ನಿಮ್ಗೆ ಕಾರ್ನರ್ ಅಷ್ಟೇನಾ ಲಾಸ್ಟ್ ಇದು? ಹೌದು, ಲಾಸ್ಟ್ ಲಾಸ್ಟ್ ಇದೆ. ನಿಮ್ಗೆ ಸೆಂಟ್ರ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ರೆಕ್ಲೈನರ್. ನೋಡಿ, ಇನ್ ಕೇಸ್ ಇಷ್ಟಕ್ಕೆ ಸಾಕಂದ್ರೆ ಎಷ್ಟು ಇನ್ನು ಬೇಕು? ಅಂದ್ರೆ ಬರೀ ಕಾರ್ಗಳಲ್ಲಿ ಅಷ್ಟೇ ಅಲ್ಲ, ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಸೀಟ್ ಸೋಫಾದಲ್ಲೂ ಬರುತ್ತೆ. ವುಡ್ ರೆಕ್ಲೈನರ್ ಅನ್ಬೋದು ಇದನ್ನ, ಹಿಂದೆ ಬರ ಬಿಟ್ರೆ ಹಿಂದಕ್ಕೆ ಹೋಗುತ್ತೆ. ಹೌದು, ಎಷ್ಟು ಬೇಕೋ ಅಷ್ಟು. ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರ ಸರ್, ಪ್ಯೂರ್ ಟೀ ಕುಡ್. ಸೊ ನಾವು ಅದ್ರಲ್ಲಿ ಇದ್ರಲ್ಲಿ ಕುತ್ಕೊಂಡ್ರೆ ಫೈಲ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ, ವುಡ್ ಅಲ್ಲಿ ಕುತ್ಕೊಂಡ್ರೆ ಏನೂ ಆಗಲ್ಲ ಅಂತ ನಿಜನ ಅದು? ಹೌದು ಹೌದು, ಅದರಲ್ಲೇ ಒರಿಜಿನಾಲಿಟಿ ಸರ್, ಒರಿಜಿನಾಲಿಟಿ. ಯಾಕಂದ್ರೆ ನೀವು ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್, ಇದು ಎಷ್ಟು ವರ್ಷ ಬೇಕಾದ್ರೂ. ಟಿಪಾಯ್ ಸರ್, ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿರೋದು ಅದು ಸರ್. ಮಂದಿರಗಳಲ್ಲಿ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಮಂದಿರಗಳಿದಾವೆ ಸರ್. ಡಿಫ್ರೆಂಟ್ ಮಂದಿರ ಇದು ಡಿಫ್ರೆಂಟ್ ಅಂದ್ರೆ ವೈಟ್ ಡಿಕೋನಲ್ಲಿ ಮಾಡಿರೋದು, ಪ್ಯೂರ್ ಡಿಕೋ. ಪ್ರೀಮಿಯಂ ಸೋಫಾ ಸರ್, ಚಿಕ್ಕ ಸೋಫಾ ಅಲ್ಲ. ಇವಾಗ ಎಲ್ಲ ಅಂಗಡಿನಲ್ಲಿ ನಾವು 10,000 ಕೊಡ್ತೀವಿ, 15,000 ಕೊಡ್ತೀವಿ ಸೋಫ್ ಅಂತ, ನಾವು 10,000 15,000 ಅಲ್ಲ. ಪ್ರೀಮಿಯಂ ಸೋಫನ್ ನಾವು 28,000 ಕೊಡ್ತಾ ಇದೀವಿ. ಪ್ರೀಮಿಯಂ ಸೋಫನ್ 28,000. ಪ್ರೀಮಿಯಂ ಸೋಫಾ 3 seater ಅಲ್ಲ, 3-1-1. ಕುಡಿದ್ರೂ ಮುರಿದೋಗ್ಲಿಲ್ಲ, ಅರ್ಧೋಗ್ಲಿಲ್ಲ. ಅದು ಆಪಲ್ ವುಡ್ ಫರ್ನಿಚರ್ ಅಲ್ಲಿ ನೋಡಿ ಸ್ನೇಹಿತರೆ, ಇದೇನು ನೋಡ್ತಾ ಇದೀರೋ, ಸರ್ಜಾಪುರ ಮೇನ್ ರೋಡ್. ಈ ಸರ್ಜಾಪುರ ಮೇನ್ ರೋಡ್ ಅಲ್ಲಿ ದೊಮ್ಮಸಂದ್ರ ಅಂತಕ್ಕಂತ ಏರಿಯಾದಲ್ಲಿ ಇದ್ದೀನಿ. ದೊಮ್ಮಸಂದ್ರದಲ್ಲಿ ವಿಶಾಲ್ ಮೆಗಾ ಮಾರ್ಟ್ ಅಂತ ನೋಡಿರ್ತೀರಾ. ಏನೇಳಿ, ಸರ್ಜಾಪುರ ಮೇನ್ ರೋಡು ದೊಮ್ಮಸಂದ್ರ ವಿಶಾಲ್ ಮೆಗಾ ಮಾರ್ಟ್ ಪಕ್ಕದಲ್ಲೇ ಇರ್ತಕ್ಕಂಥದ್ದೇ ಈ ಆಪಲ್ ವುಡ್ ಫರ್ನಿಚರ್. ಕನ್ನಡಿಗರ ಶೋರೂಮು ಫ್ಯಾಕ್ಟ್ರಿ ಔಟ್ಲೆಟ್ ಬೆಲೆಯಲ್ಲಿ ಕೊಡ್ತಾ ಇದಾರೆ. ಮಾತ್ರ ಅಲ್ಟಿಮೇಟ್, ಆಲ್ರೆಡಿ ಕುಣಿದು ಎಲ್ಲ ತೋರಿಸಿದ್ದೀವಿ. ಸೊ ಆ ಥರ ಫರ್ನಿಚರ್ಗಳು ನಿಮಗೆ ಸೋಫಾಗಳಾಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಮತ್ತು ಎಲ್ಲ ಥರ ಐಟಮ್ಗಳು ಇಲ್ಲಿ ಸಿಗುತ್ತೆ. ಆಪೋಸಿಟ್ಟು ಪ್ರವೀಣ್ ಮೋಟರ್ಸ್ ಕೂಡ ನೋಡ್ತಾ ಇರ್ಬೋದು, ನೀವು ಅಲ್ಲೂ ಕೂಡ ಇದೆ ನೋಡಿ. ಅದರ ಆಪೋಸಿಟ್ ಇರ್ತಕ್ಕಂಥ ವಿಶಾಲ್ ಮೆಗಾ ಮಾರ್ಟ್ ಪಕ್ಕ ಪ್ರವೀಣ್ ಮೋಟರ್ಸ್ ಎದುರುಗಡೆ ಬನ್ನಿ, ಒಳಗಡೆ ಓನರ್ ಜೊತೆ ಮಾತಾಡೋಣ, ಏನು ಎತ್ತ ಪ್ರತಿಯೊಂದು ತಿಳ್ಕೊಳ್ಳೋಣ. ಇನ್ನು ಇಂಟ್ರೊಡಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ಡೆಲಿವರಿ ಹೋಗ್ತಾ ಇದೆ. ಎಲ್ಲಿ ಸರ್ ಡೆಲಿವರಿ? ಮೈಸೂರು ಸರ್, ಮೈಸೂರಿಗೆ. ಸರ್ ಲಾಸ್ಟ್ ಟೈಮು ನೀವು ಬಂದು ವಿಡಿಯೋ ಮಾಡಿದ್ರಲ್ಲ, ಅವಾಗಿಂದ ಆಲ್ಮೋಸ್ಟ್ ಆಲ್ ಕರ್ನಾಟಕ ಕಡೆಯಿಂದ ಬರ್ತಾ ಇದಾರೆ ಸರ್ ಜನ. ಮೊದಲು ಬರ್ತಾ ಇದ್ರು, ಬಟ್ ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಲಾರಿ ಬೇಕಾ ಡೆಲಿವರಿ ಮಾಡಿಸೋದಕ್ಕೆ? ಹೌದು ಸರ್, ಐಟಮ್ ಸ್ವಲ್ಪ ಜಾಸ್ತಿ ಇದೆ ಅವ್ರದ್ದು. ಟೋಟಲ್ ಐಟಮ್ ತಗೊಂಡು ಹೋಗ್ತಾ ಇದಾರೆ, ಅದಕ್ಕೆ ಅಲ್ಲಿಂದಾನೆ ಅವರೇ ಲಾರಿ ತಗೊಂಬಂದು ತಗೊಂಡು ಹೋಗ್ತಾ ಇದಾರೆ ಸರ್. ಟೋಟಲ್ ಐಟಮೇ ಜಾಸ್ತಿ ಇದೆ ಅವ್ರದ್ದು, ಅಂದರೆ ಎಲ್ಲ ಐಟಮ್ ಅವರು ನೋಡಿ ವಿಡಿಯೋ ನೋಡಿ ಕ್ವಾಲಿಟಿ ನೋಡಿ ಬಂದು ಚೆಕ್ ಮಾಡಿ ಮನೆಯವ್ರ ಸಮಯ ಎಲ್ಲ ಬಂದಿದ್ರು ಅವರು. ಕ್ವಾಲಿಟಿ ನೋಡಿ ಅವ್ರ ಕ್ವಾಲಿಟಿ ಸೆಟ್ ಆಯ್ತು ಅಂತ ಮತ್ತೆ ತಗೊಂಡು ಹೋಗ್ತಾ ಇದಾರೆ. ಎಲ್ಲ ನೋಡಿದ್ರೆ ಎಲ್ಲ ಚೆಕ್ ಮಾಡಿ ತಾಣ. ಹೌದು ಹೌದು ಸರ್, ತಾಣುತ್ತೆ. ಹೌದು, ಓಕೆ. ಎಲ್ಲಿ ಬರುತ್ತೆ ಸರ್ ನಿಮ್ಮ ಆಪಲ್ ವುಡ್ ಫರ್ನಿಚರ್? ಸರ್ ಇದು ಸರ್ಜಾಪುರ ರೋಡ್, ಸರ್ಜಾಪುರ ಮೇನ್ ರೋಡು ದೊಮ್ಸಂದ್ರ. ದೊಮ್ಸಂದ್ರದಲ್ಲಿ ನಿಯರ್ ವಿಶಾಲ್ ಮಾರ್ಟ್, ವಿಶಾಲ್ ಮಾರ್ಟ್ ಇದೆ, ಅದರ ಪಕ್ಕದಲ್ಲೇ ಇರೋದು ಆಪಲ್ ವುಡ್ ಫರ್ನಿಚರ್ ಅಂತ. ನಮ್ಮ ಹತ್ರ ಲಾಸ್ಟ್ ಟೈಮ್ ಹೇಳ್ದಂಗೆ, ನಮ್ಮ ಹತ್ರ ಪ್ರತಿಯೊಂದು ಐಟಮು ಮನೆಗೆ ಬೇಕಾಗಿರೋ ಪ್ರತಿಯೊಂದು, ಒಂದು ಸಣ್ಣ ಐಟಮ್, ಒಂದು ಪಿಲ್ಲೋಯಿಂದ ಹಿಡಿದು ಶೂ ರ್ಯಾಕಿಂದ ಹಿಡಿದು ಒಂದು ಏನಂತ ಪೂಜಾ ಮಂದಿರು, ವಾರ್ಡ್ರೋಪು, ಡ್ರೆಸ್ಸಿಂಗು, ಕಾಟು, ಡೈನಿಂಗ್ ಟೇಬಲು, ಮ್ಯಾಟ್ರಸ್ಸು, ಸೋಫಾ, 3-1-1, 3-2, 3-2-1, 3-2, ಡಿವೈಡ್ರು, ಯಾವ ಥರ ಆಪ್ಷನ್ ಬೇಕು, ಇನ್ ಕೇಸ್ ಝೂಲಾ,
ಪ್ರತಿಯೊಂದು ಸರ್ ಮನೆಗೆ ಬೇಕಾಗಿರೋ ಐಟಮ್ ಪ್ರತಿಯೊಂದು ಐಟಮು ಎ ಟು ಝಡ್ ಆಲ್ಮೋಸ್ಟ್ ಐಟಮ್ ಅದು ಬೆಂಗಳೂರಂತ ಪ್ರೀ ಟ್ರಾನ್ಸ್ಪೋರ್ಟೇಷನ್ ನೋ ಚಾರ್ಜಸ್ ಪ್ರೀ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಡೆಲಿವರಿ ಮಾಡಿಕೊಡ್ತೀವಿ ಸರ್. ಬೆಂಗಳೂರು ಮಾತ್ರ ಫ್ರೀ ಡೆಲಿವರಿ? ಹೌದು, ಬೆಂಗಳೂರು ಕರ್ನಾಟಕ ಬೇಕಾದ್ರೆ ಸ್ವಲ್ಪ ಚಾರ್ಜ್ ಅವ ರೀಸನೇಬಲಲ್ಲಿ ಚಾರ್ಜ್ ಮಾಡಿ, ನಮ್ಮದೇ ಗಾಡಿಗಳಿದ್ದಾವೆ, ರೀಸನೇಬಲ್ ಚಾರ್ಜ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಇಡೀ ಕರ್ನಾಟಕ ಅಂತ. ನಮ್ಮ ಹುಡುಗರನ್ನೇ ಕಳಿಸ್ಕೊಟ್ಟು ಅಲ್ಲೇ ಫಿಟ್ಟಿಂಗ್ ಮಾಡಿ ಪ್ರತಿಯೊಂದು, ನಾನು ಹೇಳೋದು ಪ್ರತಿಯೊಂದು ಕಸ್ಟಮರ್ಗೂ ನಿಮ್ಮ ಮನೆಗಳಲ್ಲಿ ಇನ್ ಕೇಸ್ ಈ ಸೋಫಾ ಹೋಗಲ್ಲ ದೊಡ್ಡ ದೊಡ್ಡದಾಗಿದ್ದಾವೆ ಅಂತ ಭಯ ಬೀಳೋ ಅವಶ್ಯಕತೆ ಇಲ್ಲ. ಮೊದಲೇ ನಮ್ಗೆ ಹೇಳಿದರೆ ಅದು ಯಾವ ಥರ ಬೇಕು ಡಿಸ್ಮೆಂಟಲ್ ಟೈಪ್ ಪ್ರತಿಯೊಂದು ನಮ್ದು ಆಪ್ಷನ್ ಇದೆ, ಯಾಕಂದರೆ ಕಸ್ಟಮೈಸ್ ನಮ್ಮದೇ ಇರೋದ್ರಿಂದ ಪ್ರತಿಯೊಂದು ಆಪ್ಷನ್ನು ನಾವು ಇಟ್ಟಿದ್ದೀವಿ. ಆ ಆಪ್ಷನ್ ಮುಖಾಂತರ ಅದು ಇ ಎಮ್ ಐ ಇದೆ, ಬಜಾಜ್ ಇದೆ, ಕೋಟೆಕ್ ಇದೆ, ಇನ್ ಕೇಸ್ ಒಂದೇ ಸರಿ ಪೇ ಮಾಡೋಕೆ ಆಗಲ್ಲ ಅನ್ನೋರಿಗೆ ಇ ಎಮ್ ಐ ಆಪ್ಷನ್ ಕೊಟ್ಟಿದ್ದೀವಿ, ಅದರ ಮುಖಾಂತರ ನಾವು ಮಾಡ್ಕೊಡ್ತೀವಿ ಅಷ್ಟೇ. ಬಜಾಜ್ ಕಾರ್ಡು ಇದೆ, ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರಲ್ಲ, ಕೋಟೆಕ್ ಮಹೇಂದ್ರ. ಹೌದು ಅಲ್ವಾ? ಓಕೆ, ಯಾವ್ಯಾವ ಕಲೆಕ್ಷನ್ ಇದೆ ನೋಡ್ಬಿಡೋಣ ಸರ್. ಹಾಗಾದ್ರೆ ಖಂಡಿತ ಸರ್, ನೋಡಿ ಸರ್ ಪ್ರತಿಯೊಂದು. ಸರ್, ಇದು ಕಾರ್ನರ್ ಸೋಫಾ, ಫುಲ್ ಕಾರ್ನರ್ ಸೋಫಾ. ಇದೇನಂದ್ರೆ 6-seater ಬರ್ತದೆ, 2-2-1 ಸಿಂಗಲ್ ಕಾರ್ನರು ಪ್ಲಸ್ ಟೀಪಾಯಿ ಪ್ಲಸ್ 2 ಪಪ್ಪಿ, ಓಕೆನಾ? ವಿತ್ ಗ್ಲಾಸ್, ಇದು ವಿತ್ ಗ್ಲಾಸ್. ಇದರಲ್ಲಿ ಏನಂದರೆ ಡಬಲ್ ಎಡ್ರೆಸ್ಟ್ ಕೊಟ್ಟಿದ್ದೀವಿ, ಇಲ್ಲಿ ಬನ್ನಿ ಸರ್, ಡಬಲ್ ಎಡ್ರೆಸ್ಟ್ ಸಿಂಗಲ್ ಇಲ್ಲ, ಯಾಕಂದರೆ ಕಂಫರ್ಟ್ಗಾಗಿ, ಓಕೆನಾ? ಯಾಕಂದರೆ ತಲೆ ಕೆಲವರಿಗೆ ಹಿಂದೆ ಹೋಗ್ತದೆ ಮುಂದೆ ಬರ್ತದೆ, ಒಂದ್ಸರಿ ಕೂತ್ಕೊಂತೀನಿ ನೋಡಿ ಸರ್, ಇದು ಇದು ನೋಡಿ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಕಂಫರ್ಟ್ ಸಿಗ್ತದೆ, ಇದಕ್ಕಾಗಿ ಡಬಲ್ ಮಾಡಿದ್ದೀವಿ. ಇಲ್ಲಿ ವುಡ್ಡನ್ನು ಡಿಸೈನ್ಸ್ ಎಲ್ಲ ಕೊಟ್ಟು? ಹೌದು ಸರ್, ಅದೇ ವುಡ್ಡು ಡಿಸೈನ್ ಇದೆ, ಮತ್ತು ಈ ಸೈಡಲ್ಲಿ ನೋಡಿ ಸರ್, ಸೈಡ್ ಫುಲ್ ಡಿಸೈನ್ ಬಂದಿದೆ. ಇದೊಂದೇ ಅಲ್ಲ, ಪ್ರತಿಯೊಂದು ಸೋಫಾನು ಹಂಗೆ ಬೇರೆ ಬೇರೆ ಥರ, ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಥರ ಇದೆ, ಓಕೆನಾ? ಇದಕ್ಕೆ ಸಾಫ್ಟ್ ಕುಷನ್ ಯೂಸ್ ಮಾಡಿದ್ದೀವಿ, ಸಾಫ್ಟ್ ಬೇಕಾದರೆ ಸಾಫ್ಟ್ ಕೊಡ್ತೀವಿ, ಹಾರ್ಡ್ ಕುಷನ್ ಬೇಕಾದರೆ ಹಾರ್ಡ್ ಕೊಡ್ತೀವಿ, ಅವ್ರ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ಮಾಡಿಕೊಡ್ತೀವಿ. ಇದರಲ್ಲಿ ಬಟ್ಟೆನಲ್ಲೂ ತುಂಬ ಆಪ್ಷನ್ ಇದೆ, ತುಂಬಾ ಆಲ್ಮೋಸ್ಟ್ ಒಂದು 600+ ಕಲರ್ ಆಪ್ಷನ್ ಇದೆ, ಕಸ್ಟಮರ್ಗೆ ಯಾವ್ಯಾವ ಥರ ಬೇಕೋ ಆವ ಥರ ನಾವು ಮಾಡ್ಕೊಡೋಕೆ ರೆಡಿ ಇದ್ದೀವಿ ಸರ್. ಸೀಟಲ್ಲೂ ಅಷ್ಟೇ, ಇವಾಗ ಕುಷನಲ್ಲಿ ಪಾಮಲ್ಲಿ ಅವ್ರಿಗೆ ಸೀಟ್ ಹಾರ್ಡ್ ಬೇಕಾ ಸಾಫ್ಟ್ ಬೇಕಾ, ಕಸ್ಟಮೈಸಲ್ಲಿ ಇನ್ ಕೇಸ್ ಒಂದಡಿ ಎಕ್ಸ್ಟ್ರಾ ಬೇಕು, ಅವ್ರಿಗೆ ಒಂದಡಿ ಚಿಕ್ಕದ್ ಬೇಕು, ದೊಡ್ಡದ್ ಬೇಕು, ಏನ್ ಬೇಕೋ ಕಸ್ಟಮೈಸಲ್ಲಿ ನಾವು ಮಾಡ್ಕೊಡಕ್ ರೆಡಿ ಇದೀವಿ ಸರ್. ಸರ್, ಇದು ಒಂದು ಡಿಫ್ರೆಂಟ್ ಡಿಸೈನ್. ಹೌದು ಅಲ್ವಾ? ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈ ಸೋಫಾ ಏನಂದ್ರೆ ಇದು ಫುಲ್ ಕಾರ್ನರ್ ಸೆಟ್ಟು, ಇದು ಫುಲ್ ಸೆಟ್ ಜೊತೆ ಇದ್ರ ಜೊತೆ ಕನ್ಸೋಲ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೀವಿ. ಕನ್ಸೋಲ್ ಅಂದ್ರೆ ವಿತ್ ಸ್ಟೋರೇಜ್. ಓಕೆ, ಇಲ್ಲಿ ಸ್ಟೋರೇಜ್ ಬರುತ್ತೆ ವಿತ್ ಏನಾದರೂ ಬಾಟಲ್ ಓಪನರ್, ನೀರು ಕುಡಿಯೋದು, ಗ್ಲಾಸ್ ಇಟ್ಕೊಳ್ಳೋದಕ್ಕೆ ಅದು ಕೂಡ ಯೂಸ್ ಆಗುತ್ತೆ. ಹೌದು ಸರ್, ಇಲ್ಲಿ ಕೂಡ ಏನಾದರೂ ಇಟ್ಕೋಬಹುದು. ಹೌದು, ಸ್ಟೋರೇಜ್ ಇದೆ ಇದರಲ್ಲಿ. ಸ್ಟೋರೇಜ್ ಕಾಣಿಸ್ತಾ ಇದೆಯಾ? ಇದರಲ್ಲಿ ಟೀಪಾಯ್ ಬರ್ತದೆ, ಟೀಪಾಯ್ ತೋರಿಸಿ. ಇದರಲ್ಲಿ 2 ಪಪ್ಪಿ ಬರ್ತದೆ, 2 ಪಪ್ಪಿ ಫ್ರೀ. ಹೌದು, 2 ಪಪ್ಪಿ ಫ್ರೀ. ಇದೇನಂದ್ರೆ ಅಡ್ಜಸ್ಟೇಬಲ್ ಎಡ್ರೆಸ್ಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಸ್ವಲ್ಪ ಬೆಂಡ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಇದು ಮೈಕ್ರೋ ಫ್ಯಾಬ್ರಿಕ್ ಅಂತೀವಿ. ಇದರಲ್ಲೂ ತುಂಬ ಕಲೆಕ್ಷನ್ಸ್ ಇದೆ, ಫ್ಯಾಬ್ರಿಕಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಇದಕ್ಕೆ ಸಾಫ್ಟ್ ಕುಷನ್ ಹಾಕಿದ್ದೀವಿ. ಇದರಲ್ಲಿ ಇನ್ನೊಂದು ಏನಂದ್ರೆ ವುಡ್ಡಲ್ಲಿ ನಮ್ಮದ್ರಲ್ಲಿ ಚಾಯ್ಸ್ ಇದೆ ಸರ್. ಇವಾಗ ನೀಮ್ ವುಡ್ ಬೇಕಾದ್ರೆ ನೀಮ್ ವುಡ್ ಕೊಡ್ತೀವಿ, ಪೈನ್ ವುಡ್ ಬೇಕಾದ್ರೆ ಪೈನ್ ವುಡ್ ಕೊಡ್ತೀವಿ, ಒನ್ನೆ ಬೇಕಾದ್ರೆ. ಇವಾಗ ಆಕ್ಚುಲಿ ಇದಕ್ಕೆ ಒನ್ನೆ ಹಾಕಿದೀವಿ, ಓಕೆನಾ? ಇದಕ್ಕೆ ಒಮ್ಮೆ ಹಾಕಿದೀವಿ, ಅದಕ್ಕೆ ನೀಮ್ ವುಡ್ ಹಾಕಿದೀವಿ, ಓಕೆನಾ? ಅದಕ್ಕೆ ಪೈನ್ ವುಡ್ ಹಾಕಿದೀವಿ. ಅಂದ್ರೆ ಬೇರೆ ಬೇರೆ ತರ ವುಡ್ಡಲ್ಲಿ ನಿಮ್ಗೆ ಯಾವ ತರ ಕಲೆಕ್ಷನ್ ನೀವು ಕೇಳ್ತೀರೋ ಆ ಥರ ನಾವು ಮಾಡ್ಕೊಡೋಕೆ ನಾವು ರೆಡಿ ಇದೀವಿ ಸರ್. ಓಕೆ, ಓಕೆ. ಈಗೇನಾದರೂ ನಿಮ್ಗೇನಾದರೂ ಇದ್ರ ಬಗ್ಗೆ ಪ್ರೈಸ್ ಬೇಕಂದರೆ ಡಿಫ್ರೆಂಟ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದಾರೆ, ವೀಡಿಯೋದಲ್ಲಿ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು. ಹೌದು, ಖಂಡಿತ. ಯಾವ ಥರ ಬೇಕೋ ಆ ಥರ ಕ್ವಾಲಿಟಿ ಮಾಡ್ಕೊಡ್ತೀವಿ ಸರ್, ಅಲ್ವಾ ಸರ್? ಇಲ್ಲಿ ಕೂಡ ಒಂದು ಲಕ್ಸುರಿ ಆಗಿರ್ತಕ್ಕಂಥ ಸೋಫಾ ಸೆಟ್ ನೋಡ್ತಾ ಇರ್ಬೋದು, ಈ ಡಿಸೈನ್ಸ್ ನೋಡ್ತಾ ಇರ್ಬೋದು. ಒಂಥರ ಏನಂದ್ರೆ ಬಂಗ್ಲೆ ಬಿಲ್ಡಿಂಗ್ಗಳು ಇರ್ತಾವಲ್ಲ, ಚೆನ್ನಾಗಿ ಕಾಣಿಸ್ಬೇಕು ಅಂತಕ್ಕಂಥವ್ರಿಗೆ ಇಲ್ಲಿ ಆಲ್ರೆಡಿ ಒಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ಸೋಫಾನೇ ಲಕ್ಸುರಿ ಸೋಫಾ ಅಂತ, ಬ್ರಿಕ್ಸ್ ಸೋಫಾ ಅಂತೀವಿ. ಬ್ರಿಕ್ಸ್ ಸೋಫಾ ಅಂತೀವಿ. ಇದು ತುಂಬಾ ಲಕ್ಸುರಿಯಾಗಿ ಕಾಣ್ತದೆ. ಬ್ರಿಕ್ಸ್ ಅಂದ್ರೆ ಬ್ರಿಕ್ ಸಿಸ್ಟಮ್ ಆಗಿರಲ್ಲ, ಬ್ರಿಕ್ ಸಿಸ್ಟಮ್ ಇದೆ. ಸೈಡಲ್ಲಿ ತೋರಿಸ್ರಿ, ಸೈಡಲ್ಲಿ ತೋರಿಸ್ರಿ. ಬ್ರಿಕ್ಸ್ ಇದೆ, ಅದರಿಂದ ಅದ್ರ ಬ್ರಿಕ್ಸ್ ಮಾಡಲ್ ಅಂತ ಹೆಸರು ಇಟ್ಕೊಂಡಿದ್ದೀವಿ. ತುಂಬಾ ಲಕ್ಸುರಿಯಾಗಿ ಬರ್ತದೆ. ಆಕ್ಚುಲಿ ಇದು ಬಂದು 3-2 divider ಟಿಪೈ ಅಂತ ಹಾಕೊಂಡಿದ್ದೀವಿ. ಇದ್ರ ಜೊತೆ ಬೇಕಾದ್ರೆ ಇದು ಇನ್ಕ್ಲೂಡ್ ಬೇಕಂದ್ರೆ ಕೊಡ್ತೀವಿ, ಇದು ಬೇಡ ಅಂದ್ರೆ, ಯಾಕೆ ಒಂದೊಂದು ಮನೆಗಳಲ್ಲಿ ಜಾಗ ಇರಲ್ಲ ಅವ್ರಿಗೆ ತಕ್ಕಂಗೆ. ಬೇಕಂದ್ರೆ ಕೊಡ್ತೀರ? ಹೌದು. ಫ್ರೀ ಅಂತೂ ಕೊಡಲ್ಲ, ಫ್ರೀ ಇಲ್ಲ ಸರ್, ಫ್ರೀ ಯಾವುದು ಕೊಡೋದೇ ಇಲ್ಲ, ಫ್ರೀ ಕೊಡಕ್ ಆಗೋದು ಇಲ್ಲ ಸರ್, ಯಾರು ಕೊಡಕ್ ಆಗಲ್ಲ. ಪ್ಲಸ್ 2 ಪ್ಲಸ್ ಡಿವೈಡರ್ ಅಲ್ವಾ ಸರ್, ವಿತ್ ಸೆಂಟರ್ ಟೇಬಲ್? ಹೌದು, ವಿತ್ ಸೆಂಟರ್ ಟೇಬಲ್. ಎಷ್ಟು ಆಗುತ್ತೆ ಸರ್ ಅದು? ಇದಕ್ಕೆ ಏನಂದ್ರೆ ಸರ್, ಒಂದೇನು ಗೊತ್ತಾ, ವಾರಂಟಿ ಪ್ರತಿಯೊಂದು ಸೋಫಾಗೂ ನಮ್ಗೆ ಒಂದೊಂದು ವಾರಂಟಿ ಇರ್ತದೆ. ಇವಾಗ ಇದಕ್ಕೇನಂದ್ರೆ ಪ್ರೇಮ್ ಇದೆಯಲ್ಲ, 10 years ವಾರಂಟಿ ಕೊಡ್ತೀವಿ ಪ್ರೇಮ್. ಅದಕ್ಕೆ 10 years ಪ್ರೇಮ್ ವಾರಂಟಿ ಕೊಡ್ತೀವಿ. ಕುಷನ್ನು, ಸ್ಟಿಚಿಂಗು, ಪಾಮು, ಬಟ್ಟೆ ಇದೆಲ್ಲ ಏನಿದೆ, ಇದು ಟೋಟಲಿ 5 years ವಾರಂಟಿ. 5 years ಈ ಕ್ಲಾತು, ಸ್ಟಿಚಿಂಗು, ಅದು ಖಂಡಿತ ಸರ್. ಅಲ್ವಾ? ಹೌದು. ಓಕೆ, ಇದಾದ್ರೆ ಸರ್, ಸರ್ ಪ್ಯೂರ್ ಟೀ ಕುಡ್, ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋದು ಇದು. ಝೂಲ ಚೆಕ್ ಮಾಡಿ ಸರ್, 2-seater ಝೂಲ ಇದೆ. ಇಬ್ರು ಕೂತ್ಕೊಂಡ್ರು ಏನಾಗಲ್ಲ, ಕೂತ್ಕೊಂಡಿ ಸರ್, ಜಾಗ ಕೊಡಿ. ಇಬ್ರೇನು, 3 ಕೂತ್ಕೊಂಡು 4 ಬಟ್ ಜಾಗ ಇಲ್ಲ. ಅಂದ್ರೆ ಒಂದ್ ಗಂಡ ಹೆಂಡತಿ ಒಂದ್ ಮಗು ಎಂಜಾಯ್ ಮಾಡ್ಕಂತ ಲೈಫ್ ಅಲ್ಲಿ ಅವ್ರು ದುಡ್ಡಿರೋ ದುಡ್ಡಲ್ಲಿ ಒಂದ್ ಜೋಲಿ ತಗೊಂಡು ಆಟ ಆಡ್ಬೋದು ಸರ್. ಇದ್ರಲ್ಲೂ ಆಪ್ಷನ್ಸ್ ಇದೆ, ಇದ್ರಲ್ಲಿ ಮಾಡಲ್ಸ್ ಇದೆ, ಇದ್ರಲ್ಲಿ ಡಿಸೈನ್ಸ್ ಇದೆ. ಯಾವ ತರ ಬೇಕೋ, ಇದ್ರಲ್ಲಿ 2-seater ಇದೆ, ಇನ್ನೊಂದು ಲೆಂತ್ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸ್ ನಾವು ಯಾವ ತರ ಬೇಕೋ ಆ ತರ. ಹೌದು, ಇದು ಕೂಡ ವಾರಂಟಿ ಗ್ಯಾರಂಟಿ, 10 years ವಾರಂಟಿ ಸರ್, 10 years ವಾರಂಟಿ. ಓಕೆ, ಇದಕ್ಕೆ ಜಾಸ್ತಿ ಟೈಮ್ ಕೊಟ್ಟರೆ ತುಂಬ ಲ್ಯಾಗ್ ಆಗುತ್ತೆ. ಅದು ಬಿಟ್ಟು
ಸರ್ ಇದು ಪಿಶ್ ಮಾಡಲ್ ಸೋಪ್ ಅಂತೀವಿ, ಪಿಶ್ ಏನಕ್ಕೆ ಅಂತೀವಿ ಅಂತಂದ್ರೆ ಮಾಡಲ್ ಇಲ್ಲಿ ಬನ್ನಿ ಸರ್, ಈ ಕಡೆ ಸೈಡ್ ಕವರ್ ಮಾಡಿ, ಹೌದು ಸೇಮ್ ಈ ಪಿಶ್ ಬರ್ತಲ್ಲ ಆ ಥರ ಹ್ಯಾಂಡಲ್ ಇದು, ಓಕೆನಾ, ಅದಕ್ಕೆ ಪಿಶ್ ಮಾಡಲ್ ಸೋಪ್ ಅಂತೀವಿ. ಓಕೆ, ಇದರಲ್ಲಿ ಏನಂತ ಹೇಳಿದ್ರೆ ಸರ್ ಇದರಲ್ಲಿ ಇಲ್ಲಿ ಬನ್ನಿ ಟೀಪಾಯಿ ತೋರಿಸಿ ಫಸ್ಟ್, ಟೀಪಾಯಿ ನೋಡಿ ಡಿಫ್ರೆಂಟ್ ಸ್ವಲ್ಪ ಟೀಪಾಯಿ ಡಿಫ್ರೆಂಟ್ ಆಗಿದೆ, ಒಳಗಡೆ ಕೆಳಗಡೆಯಿಂದ ಸ್ಟೋರೇಜ್ ಇದೆ, ಎರಡು ಪಪ್ಪಿ ಅಂದ್ರೆ ಪಪ್ಪಿ ಎಲ್ಲ ನಾವೆಲ್ಲ ಚಿಕ್ಕದೇ ಮಾಡಲ್ಲ ಸರ್, ಸ್ವಲ್ಪ ದೊಡ್ಡದಾಗಿ ಸೋಪಕ್ಕೆ ತಕ್ಕಾಗಿ ನಾವು ಮಾಡಿರ್ತೀವಿ ನಮ್ಮ ಪಪ್ಪಿಗಳು. ಹೌದು ಸರ್, ಹೌದು ಯೂಶಲ್ ಚಿಕ್ಕದಿಲ್ಲ ದೊಡ್ಡದೇ ಇದೆ ನಮ್ಮ ಸೋಪ. ಏನಂದ್ರೆ ಸರ್ ಪ್ರತಿಯೊಂದು ಸಹ ಇವಾಗ ಕಸ್ಟಮರ್ ಏನಂದ್ರೆ ಸೋಪ ನೋಡಿ ಡಿಸೈನ್ ನೋಡೋದಕ್ಕಿಂತ ಕಂಫರ್ಟ್ ನೋಡ್ಬೇಕಾಗ್ತದೆ. ಹೌದು, ಇವಾಗ ನಾವೇನಕ್ಕೆ ಇದು ನೋಡಿ ಡೆತ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ, ಕೂತ್ಕೊಂಡು ನೋಡಿ ಸರ್ ಅಷ್ಟೇ ಕಂಫರ್ಟ್ ಬರ್ತದೆ ಸೋಪ. ಪ್ರತಿಯೊಂದು ಸೋಪ ಪ್ರತಿಯೊಂದು ಸೋಪನ್ನು ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ತಗೊಬೋದು, ಬಟ್ ಶೀಟಲ್ಲಿ ಕಡಿಮೆ ಮಾಡೋದು, ಲೆಂತಲ್ಲಿ ಕಡಿಮೆ ಮಾಡೋದು, ವಿಡ್ತಲ್ಲಿ ಕಡಿಮೆ ಮಾಡೋದು, ಯಾಕಂದ್ರೆ ಡಿಸೈನ್ ಕೊಟ್ಬಿಟ್ಟು ಕಡಿಮೆ ಮಾಡಿಬಿಟ್ರೆ ಮತ್ತೆ ಕಂಫರ್ಟ್ ಸಿಗಲ್ಲ. ಹೌದು, ಅದಕ್ಕಾಗಿ ಕಂಫರ್ಟ್ ವೈಸ್ ಬರಬೇಕಂದ್ರೆ ನಾವು ಎಲ್ಲ ಸೋಪಾಗಿಂತ ಒಂದೊಂದು ಇಂಚು ಎರಡು ಇಂಚು ದೊಡ್ಡದಾಗೆ ಮಾಡ್ಕೊಂಡಿರ್ತೀವಿ. ಓಕೆ ನೋಡಿ, ಇದರಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದೆ, ಪ್ಲಸ್ ಇದರಲ್ಲಿ ಕಾರ್ನರಲ್ಲಿ ಏನಂದ್ರೆ ವುಡನ್ ಪ್ಲ್ಯಾಂಕ್ ಸ್ಟೋರೇಜ್ ನೋಡಿ, ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಕಂಪೇರ್ ಮಾಡಿದ್ರೆ. ಮತ್ತೆ ಏನಂದ್ರೆ ಸರ್ ಕಾರ್ನರ್ ಅಲ್ಲಿ ವುಡನ್ ಪ್ಲ್ಯಾಂಕ್ ಕೊಟ್ಟಿರ್ತೀವಿ, ವುಡನ್ ಪ್ಲ್ಯಾಂಕ್ ಏನಕ್ಕೆ ಇವಾಗ ಅದ್ರಲ್ಲಿ ಏನೋ ಫ್ಲೇವರ್ ವೈಸ್ ಏನಪ್ಪ ಪ್ರೈಸ್ ಹೇಳ್ತಿಲ್ಲ ಅಂತ ಯೋಚನೆ ಮಾಡ್ತಾರ್ಬೋದು. ಯಾರಿಗೆಲ್ಲ ಪ್ರೈಸಿಂಗ್ ಬೇಕು ಅಂದ್ರೆ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ತಿಳ್ಕೊಬಹುದು, ಯಾಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾತ್ಗಳು ಸಿಗ್ತಾರೆ, ಈಗ ಇರ್ತಕ್ಕಂಥದ್ದು ನಾಳೆ ಸೋಲ್ಡ್ ಆಗಿರುತ್ತೆ, ಇನ್ನೊಂದರ ಕಲೆಕ್ಷನ್. ಹೌದು ಸರ್, ಡಿಫ್ರೆಂಟ್ ಕ್ಲಾತ್ಸು ಡಿಫ್ರೆಂಟ್ ಸೈಜಸ್ ಇರ್ತದೆ, ಯಾಕಂದ್ರೆ ಕಸ್ಟಮರ್ ತಕ್ಕ ಸೈಜ್ ಮಾಡ್ಕೊಡ್ಬೇಕಾಗ್ತದೆ. ಅದರಿಂದ ಕಸ್ಟಮರ್ಗೆ ಯಾವ ಬೇಕು ಡೈರೆಕ್ಟ್ ಬಂದು ಇಲ್ಲೇ ಬಂದು ಅವ್ರ ಬಟ್ಟೆ ಸೆಲೆಕ್ಟ್ ಮಾಡಲಿ, ಸೋಪನ್ ನೋಡಲಿ, ಒಂದು ಸರಿ ಕೂತ್ಕೊಂಡು ಕಂಫರ್ಟ್ ನೋಡಲಿ, ಆಮೇಲೆ ಅದು ಏನಿದೆ ಅವ್ರ ತಕ್ಕಾಗಿ ನಾವು ಕಸ್ಟಮೈಸ್ ನಾವು ಎಲ್ಲ ಪ್ರತಿಯೊಬ್ಬರಿಗೂ. ಸರ್ ಇನ್ನೊಂದು ಏನು ಗೊತ್ತಾ ಸರ್, ಪ್ರತಿಯೊಂದು ಬೆಂಗಳೂರಲ್ಲಿ ಏನಿದೆಯೋ ಪ್ರತಿಯೊಬ್ಬರಿಗೂ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ, ಫ್ರೀ ಡೆಲಿವರಿ, ಫ್ರೀ ಡೆಲಿವರಿ. ಪ್ಲಸ್ ಇನ್ನೊಂದು ಏನಂದ್ರೆ ಸರ್, ನಾವೇ ಮೆಜರ್ಮೆಂಟ್ಗೆ ಹೋಗ್ತೀವಿ, ಕಸ್ಟಮರ್ ಕನ್ಫ್ಯೂಸ್ ಆಗ್ತಾ ಇದೆ, ಕಸ್ಟಮರ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಸ್ಟಮರ್ ಇಲ್ಲಿ ಬಂದು ಬುಕ್ ಮಾಡ್ಬಿಟ್ಟು ಹೋದ್ರೆ ಕಸ್ಟಮರ್ ಮನೆಗೆ ನಾವೇ ಮೆಜರ್ಮೆಂಟ್ ಕಳಿಸಿ ಮೆಜರ್ಮೆಂಟ್ ಮಾಡ್ಕೊಂಡು ಅವ್ರ ಮೆಜರ್ಮೆಂಟ್ಗೆ ನಾವು ಮಾಡ್ಕೊಡ್ತೀವಿ ಸರ್. ಖಂಡಿತ ಕರ್ನಾಟಕ ಪೂರ್ತಿ ಡೆಲಿವರಿ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ. ಹೌದು ಸರ್, ಪ್ಲಸ್ ಇದು ವುಡನ್ ಪ್ಯಾನಲ್ ಇಲ್ಲಿ ಹೇಳಿದ್ರಲ್ಲ, ಇದೇನೋ ಇಲ್ಲಿ ನೋಡಿ ಸರ್, ಈಗ ಸೈಡ್ ಪ್ಯಾನಲ್ ಏನಿದೆಯೋ ಅದೇ ಸೇಮ್ ಕಲರ್ಗೆ ವುಡನ್ ಪ್ಯಾನಲ್ ಮ್ಯಾಚ್ ಮಾಡಿದ್ದೀವಿ. ವುಡನ್ ಪ್ಯಾನಲ್ ಮ್ಯಾಚ್ ಮಾಡಿದೀವಿ ಸರ್, ವುಡನ್ ಪ್ಯಾನಲ್. ಅದು ವುಡನ್ ಪ್ಯಾನಲ್ ಏನಕ್ಕಂದ್ರೆ ಇವಾಗ ಅದ್ರ ಮೇಲೆ ಏನಾದರೂ ಇಡ್ತಾರೆ, ಗಲೀಜ್ ಆಗ್ತದೆ, ಆ ಥರ ಏನಾದರೂ ಇದ್ರೆ ಅದ್ರ ಮೇಲೆ ಏನು ಬೇಕಾದ್ರೂ ಅವ್ರು ಇಟ್ಕೊಬೋದು, ಆಯ್ತು, ಮೊಬೈಲ್ ಚಾರ್ಜ್ ಹಾಕ್ಯಂಬೋದು, ಅವ್ರ ಮನೆ ಯಾವ ಥರ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನೊಂದು ಏನು ಗೊತ್ತಾ ಸರ್, ಇವಾಗ ಸೋಪ ಒರಿಜಿನಾಲಿಟಿ ಬಗ್ಗೆ ನೀವು ಕೇಳ್ತಿರಲ್ಲ, ಒಂದ್ಸರಿ ನೀವು ಅಂತ ಹೇಳಿದ್ರೆ ಈ ಸೋಪದ ಒಂದು ಒರಿಜಿನಾಲಿಟಿ ನೀವು ಹೂ ಅಂದ್ರೆ ನಾನು ತೋರಿಸ್ಕೊಡ್ತೀನಿ ಸರ್. ತೋರಿಸಿ ಸರ್, ಖಂಡಿತ. ಒಂದು ನಿಮಿಷ ಇವರು, ಒಂದೇ ಒಂದು ನಿಮಿಷ. ಸರ್, ಇವಾಗ ಒರಿಜಿನಾಲಿಟಿ ಬಗ್ಗೆ ಕೇಳಿದ್ರಲ್ಲ, ನೀವು ಒರಿಜಿನಾಲಿಟಿ ಬಗ್ಗೆ ಸೋಪ ಕೇಳಿದ್ರ, ಇವಾಗ ನೋಡಿ ಎಷ್ಟು ಜನ ಇಲ್ಲಿ, ಎಷ್ಟು ಜನ ಇದಾರೆ, ಅಷ್ಟು ಜನ ಹಚ್ಚಿದ್ದೀನಿ, ನಾನು ಬೇಕಾದ್ರೆ ಹತ್ತೀನಿ, ನಾನು ಹತ್ತೀನಿ, ಜಂಪ್ ಮಾಡಿ, ಸುಮ್ಮನೆ ಸುಮ್ಮನೆ ಜಂಪ್ ಮಾಡಿ, ನೀವು ಎಷ್ಟು ಹತ್ತಿ ಸರ್, ಹತ್ತಿ ಬನ್ನಿ, ಅಲ್ಲಿ ಬನ್ನಿ ಸರ್, ಅಲ್ಲಿ ಬನ್ನಿ, ಅತಿ ಜಂಪ್ ಮಾಡ್ರಿ, ಫುಲ್ ಜಂಪ್ ಮಾಡ್ರಿ, ಎಷ್ಟು ಬೇಕೋ ಸರ್, ಎಷ್ಟು ಬೇಕೋ ಸರ್, ಇಷ್ಟೇ ಅಲ್ಲ, ಇನ್ನೂ ಜನ ಇದ್ರೆ ಇನ್ನೂ ಕರೆಯನೆ, ಅದೇನು, ಯಾಕಂದ್ರೆ ಸೋಪ ಒಳಗಡೆ ಹೋಗ್ಬಿಡ್ತದೆ, ಅದು ಇದು ಒಂದು ಜನ ಬಯಸ್ತಾರೆ, ಐಟಮ್ ಹಾಕಿದ್ರೆ ಏನಕ್ಕೆ ಪ್ರಾಬ್ಲಮ್ ಆಗ್ತದೆ, ಏನಕ್ಕೆ ಪ್ರಾಬ್ಲಮ್ ಬರ್ತದೆ ಅಂತ ನಾನು ಕೇಳೋದು. ಹೌದು ಸರ್, ಖಂಡಿತ ಕ್ವಾಲಿಟಿ ಹಾಕಿದೀರಾ? ಹೌದು ಸರ್, ಇನ್ನು ಯಾರನ್ನ ಇದ್ರೆ ಕರೀರಿ ಸರ್, ಹತ್ಸಿ, ಇನ್ನು ಯಾರನ್ನ ಇದ್ರೆ, ಇಲ್ಲ ಇಲ್ಲ ಇದು ಒಂದೇ ಅಲ್ಲ, ಬನ್ನಿ ಸರ್, ಇನ್ನು ತೋರಿಸ್ ಬನ್ನಿ 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 ಅತ್ತಿ ಬನ್ನಿ ಕುಣಿರಿ, ಏನೂ ಆಗಲ್ಲ, ಏನಾಗಲ್ಲ ಸರ್, ಒಂದೇ ಸೋಪ್ ಅಲ್ಲ, ಪ್ರತಿಯೊಂದು ಸೋಪನು ಅಷ್ಟೇ ಅಲ್ಲ ಸರ್, ಹ್ಯಾಂಡಲ್ಲು, ಕಾರ್ನರ್ ಮೇಲೆ ಹತ್ರ, ಆ ಕಾರ್ನರ್ ಮೇಲೆ ಹತ್ರ, ಇಲ್ಲಿ ನೋಡಿ, ಅತ್ತಿ ತೋರಿಸಿ, ಹತ್ರ ಬಂತು ನೋಡಿ, ಹ್ಯಾಂಡಲ್ ಕಾರ್ನರ್ ಯಾವ್ದಾದ್ರು ಸರ್, ಸೋಪ ಒಳಗಡೆ ಹೋಗೋದು, ಬ್ರೇಕ್ ಆಗೋದು, ಬ್ರೋಕ್ ಆಗ್ಬಿಡ್ತು, ಕಟ್ ಆಗ್ಬಿಡ್ತು, ಮುರಿದೋಗ್ಬಿಡ್ತು, ಏನಕ್ಕೆ ಸರ್ ಆಗ್ತದ ನಾನು ಕೇಳೋದು, ಅದೇ ಮತ್ತೆ ಐಟಮ್ ಒರಿಜಿನಲ್ ಆಗಿ ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದ್ರೆ, ಯಾಕಂದ್ರೆ ನಮ್ ಫ್ಯಾಕ್ಟ್ರಿಗಳಲ್ಲಿ ರೆಡಿ ಮಾಡಿರ ಸರ್ ಸೋಪಾಗ್ಲು, ಅವ್ರು ಸ್ವಲ್ಪ ದಪ್ಪ ಇದಾರೆ, ಅವ್ರ ಗೇಜ್ ತಡಿಯೋ, ಬನ್ನಿ ಬರ್ರಿ 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 ಬನ್ನಿ ಅವ್ರೆ ಬರ್ರಿ ಬರ್ರಿ ಅತ್ತಿ ಅತ್ತಿ ಬೇಗ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅತ್ತಿ, ಇವ್ರ ಕೇಜಿ ತಡಿಯುತ್ತೇನ, ಅಷ್ಟು ಜನ ಹಾಕೊಂಡು ತುಳಿತಾ ಇದಾರೆ, ಬಟ್ಟೆ ಅರಿಯಲ್ಲ, ಉಡ್ ಮುರಿಯಲ್ಲ, ಏನಾಗಲ್ಲ ಸರ್, ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ನಾವು ರೆಡಿ ಮಾಡೋ ಐಟಮ್ ಸರ್, ಯಾಕಂದ್ರೆ ನಮಗೆ ಗೊತ್ತಿದೆ ಅದ್ರಲ್ಲಿ ಏನು ಹಾಕಿದೀವಿ, ಏನು ಇಲ್ಲ ಅಂದ್ರೆ ಇಷ್ಟು ಜನ ಹಚ್ಚಕ್ ಆಗ್ತದ ಸರ್, ಖಂಡಿತ ನೋ ಕಾಂಪ್ರಮೈಸ್ ಸರ್, ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ, ಕಾಂಪ್ರಮೈಸ್ ಅನ್ನೋ ಮಾತು ಬರೋದೇ ಇಲ್ಲ. ಎಷ್ಟು ಇನ್ನೂ ಇನ್ನೂ ಸರ್, ಇನ್ನೂ ಯಾರನ್ನ ಇದ್ರೆ ಕರಿ, ಯಾರು ಇಲ್ಲ, ಇದ್ರೆ ನಾನೇ ಕರೆದು ಬಿಡ, ಯಪ್ಪ ತುಳಿದು ತುಳಿದು ನಾವೇ ಸುಸ್ತಾದ್ವಿ, ಅದೇನೂ ಆಗ್ಲಿಲ್ಲ ಸರ್. ಅದ್ರಲ್ಲಿ ಇನ್ನೊಂದು ಸೋಲ್ಡ್ ಆಗಿದೆ ಸರ್, ಸೂಪರ್ ಸೋಲ್ಡ್ ಆಗಿದೆ, ಸೂಪರ್ ಸೋಲ್ಡ್ ಆಗಿದೆ, ಮೈಸೂರಿಗೆ ಹೋಗ್ಬೇಕಿದು, ಇಲ್ಲಿಗೆಲ್ಲ ಮೈಸೂರು ಇದೇ ತರ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಹೌದು ಸರ್, ಮಾಡ್ಕೊಡ್ತೀವಿ, ಬೇರೆ ಸೋಪ ಮಾಡ್ಕೊಡ್ತೀವಿ, ಇಲ್ಲಿ ಬೋರ್ಡ್ ಹಾಕಿದೀವಿ ನೋಡಿ, ಸೋಲ್ಡ್ ಅಂತ ಹಾಕಿದೀವಿ, ಇದು ಮೈಸೂರು ನೋಡಿ, ಇಲ್ಲೇ ಹಾಕಿದಾರೆ, ಮೈಸೂರಿಗೆ ಹೋಗ್ಬೇಕಾ ಸೋಪ ನೋಡ್ಕೊಂಡು ಆರ್ಡರ್ ಮಾಡಿ. ಹೌದು ಸರ್, ಆನ್ಲೈನ್ ಹಾಕೊಂಡು ಕಸ್ಟಮರ್ ಏನ್ ಗೊತ್ತಾ ಸರ್, ಐಟಮ್ ಚೆನ್ನಾಗಿದ್ರೆ ತಲೆನೇ ಕೆಡ್ಸ್ಕೊಳಲ್ಲ ಸರ್ ಕಸ್ಟಮರ್, ಎಷ್ಟು ದೂರನ ಆಗ್ಲಿ, ಆದ್ರೆ ನಾವು ಇಡೀ ಕರ್ನಾಟಕಕ್ಕೆ ಡೆಲಿವರಿ ಕೊಡ್ತೀವಿ, ತಲೆ ಕೆಡಿಸ್ಕೋಬೇಕು ಕ್ವಾಲಿಟಿ ಕೊಡಕ್ಕೆ. ಹೌದು ಸರ್, ಕರ್ನಾಟಕ ಇಡೀ ಕರ್ನಾಟಕ ಡೆಲಿವರಿ
ಕೊಡ್ತೀವಿ, ಬಟ್ ಚಾರ್ಜ್ ಮಾಡ್ತೀವಿ. ಏನಿದೆ ಆಲ್ಮೋಸ್ಟ್ ಕಡಿಮೆ ಮಾಡಿ, ಯಾಕಂದ್ರೆ ನಮ್ಗೆ ಮೇಯ್ನ್ ಕಸ್ಟಮರ್ ಸರ್ ಒಬ್ಬರಿಂದ ಇಬ್ಬರು ಅತ್ತೆ ಇವಾಗ ಮಕ್ಕಳು ಇಲ್ಲಿರ್ತಾರೆ, ತಂದೆ ತಾಯಿ ಇಲ್ಲೋ ಬೇರೆ ಕಡೆ ಇರ್ತಾರೆ, ಆಯ್ತಾ, ಇಲ್ಲಿಂದ ನೋಡಿ ಅಲ್ಲಿ ಕಳ್ಸ್ಕೊಳ್ತಾರೆ ಆ ಥರ. ಮತ್ತೆ ಇಲ್ಲೊಂದು ಕಲೆಕ್ಷನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಕಲೆಕ್ಷನ್ಸ್ ಅಲ್ಲಿ ತುಂಬ ಇದೆ. ಇವಾಗ ಕಾರ್ನರ್ ಸೋಪ್ ಆಯಿತು, ಇದು ಬಂದು 3-2 ಡಿವೈಡರ್ T5. ಮಾಡಿದೀವಿ ಸರ್, ವುಡ್ಡಲ್ ಮಾಡಿ ಅದ್ರ ಮೇಲೆ ಪ್ರೇಮ್ ಕುಲ್ಸಿರೋದು, ಯಾಕಂದ್ರೆ ಪ್ರಾಬ್ಲಮ್ ಬರಬಾರ್ದು ಅಂದ್ಬಿಟ್ಟು. ಇದನ್ ಮುರಿದೋಗ್ಬಿಡ್ತಾ ಜಾಸ್ತಿ ಸರ್ ನೀವ್ ಹತ್ತಿ ಸರ್ ಹೋಗ್ಲಿ ಹತ್ತಿರ ಹತ್ತಿ ಸರ್ ಹತ್ತಿ 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 ಪರವಾಗಿಲ್ಲ ಹತ್ತಿ ಸರ್ ಹತ್ತಿ ಹತ್ತು ಎಷ್ಟು ಜನ ಬೇಕು ನಾನು ಹತ್ತಲ ಸರ್ ಶೋಕೆ ಬೈಕೊಂಬೇಡಿ ಪರವಾಗಿಲ್ಲ ಗ್ಲಾಸ್ ಸರ್ ಅದು ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಏನು MM ಮೇಂಟೈನ್ ಮಾಡ್ತೀವಿ, ಏನು ಥಿಕ್ನೆಸ್ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಇದರಲ್ಲಿ ಇನ್ನೂ ಮಾಡಲ್ಸ್ ಇದಾವೆ ಸರ್, ಖಂಡಿತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಇದು 3-2 ಡಿವೈಡರ್ ಆಯಿತು, ಹಂಗೆ ಬನ್ನಿ ಅವರೇ. 3-1-1 ಬೇಕು ಇನ್ ಕೇಸ್, 3-1-1 ಬೇಕು ಬರ್ರಿ. ಇದು ನೋಡಿ ಸರ್, 3-1-1 ಸೋಫಾ ಇದೆ, ಅಂದ್ರೆ ಗಂಡ ಹೆಂಡತಿ ಮಗು ಅವ್ರ ಅಪ್ಪ ಅಮ್ಮ ಯಾರು ಬೇಕಾದ್ರೆ ಕೂತ್ಕೊಂಬೋದು ಸರ್, ಯಾರು ಬೇಕಾದ್ರೆ ಕೂತ್ಕೊಂಬೋದು. ಅಂದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಸೋಫಾನಲ್ಲಿ ಆಪ್ಷನ್ಸ್ ಇವತ್ತು 3-1-1 ಆಯ್ತು, ಕಾರ್ನರ್ ಆಯ್ತು, 3-2 ಡಿವೈಡರ್ ಆಯ್ತು, 3-2 ಆಯ್ತು, T5 ಆಯ್ತು, ಲಾಂಜರ್ ಆಯ್ತು, ಸೋಫಾ ಕಂಬೆಡ್ ಆಯ್ತು. ಇನ್ ಕೇಸ್ ರೆಕ್ಲೈನರ್ ಬೇಕು, ರೆಕ್ಲೈನರ್ ಆಪ್ಷನ್ ಕೊಡ್ತೀವಿ ಬನ್ನಿ. ಅವ್ರೆ ರೆಕ್ಲೈನರ್ ನೀವು ಫಸ್ಟ್ ಒಂದ್ಸರಿ ಸೋಫಾ ನೋಡ್ಕೊಂಡ್ರೆ, ಕಂಫರ್ಟ್ ನೋಡ್ಕೊಂಡ್ರೆ, ಕಂಫರ್ಟ್ ಆದ್ಮೇಲೆ ಇದೇನಂದ್ರೆ ಮೋಟರ್ವೈಸರ್ ರೆಕ್ಲೈನರ್ ಸರ್, ಮೋಟರ್ವೈಸ್ ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಬೋದು, ಎಷ್ಟಕ್ಕೆ ಬೇಕಷ್ಟು. ಒಂದ್ ನಿಮ್ ಕಾರ್ನರ್ ಅಷ್ಟೇನಾ ಲಾಸ್ಟ್ ಇದು? ಹೌದು, ಲಾಸ್ಟ್ ಇದೆ. ನಿಮ್ಗೆ ಸೆಂಟ್ರಾ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ ರೆಕ್ಲೈನರ್. ನೋಡಿ, ಇನ್ ಕೇಸ್ ಇಷ್ಟಕ್ಕೆ ಸಾಕಂದ್ರೆ ಎಷ್ಟು ಇನ್ನು ಬೇಕು? ಬರೀ ಕಾರ್ಗಳಲ್ಲಿ ಅಷ್ಟೇ ಅಲ್ಲ, ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಸೀಟು ಸೋಫಾದಲ್ಲೂ ಬರುತ್ತೆ. ಹೌದು ನೋಡಿ, ಆರಾಮಾಗಿ ಫುಲ್ ಮಲಗಿಬಿಡ್ಬೋದು ಸರ್, ಇಂದು ಬೆಂಡ್ ಆಗೋಗುತ್ತೆ, ಇನ್ನು ಫುಲ್ ಬೆಂಡ್ ಆಗ್ತದೆ. ಎಷ್ಟಕ್ಕೆ ಬೇಕಷ್ಟಕ್ಕೆ ಸರ್ ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲೂ ಕ್ಲೋಸ್ ಆಗಬೇಕಾದ್ರೆ ಈಸಿಯಾಗಿ ಆಗುತ್ತಾ ಸ್ಲೋ ಆಗೋಗುತ್ತಾ? ಇಲ್ಲ ನಿಮ್ಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್. ಹೌದೌದು, ಅದಕ್ಕೆ ಇದರಲ್ಲೂ ಡಿಸೈನ್ಸ್ ಆಪ್ಷನ್ಸ್ ಇದೆ, ಕಲರ್ಸ್ ಆಪ್ಷನ್ಸ್ ಇದೆ, ಮಾಡಲ್ಸ್ ಆಪ್ಷನ್ಸ್ ಇದೆ, ಬಟ್ಟೆ ಆಪ್ಷನ್ ಇದೆ. ಎಷ್ಟು ಯಾವ ಥರ ಬೇಕಾದರೂ ಇದರಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ 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 ಓಕೆ. ಇದು ಜಸ್ಟ್ ಏನು ಬ್ಯಾಟ್ರಿನ ಯಾವ ಥರನ ಸರ್? ಅದು ಬ್ಯಾಟ್ರಿ ಅಲ್ಲ, ಚಾರ್ಜೇಬಲ್ ಸರ್. ಚಾರ್ಜ್ ಮಾಡಿ ಫುಲ್ ಮಾಡಿ ಫುಲ್ ಮಾಡಿ, ಇನ್ನೂ ಹೋಗ್ತದೆ, ಇನ್ನೂ ಹೋಗ್ತದೆ ಈ ಥರ. ಈಗ ಬಟನ್ ಹತ್ಬಿದ್ರೆ ಹಿಂದಕ್ಕೆ ಹೋಗುತ್ತೆ. ಹೌದು, ನೆಕ್ಸ್ಟ್ ಬಟನ್ ಹತ್ಕೇರಿ ಎಷ್ಟು ಬೇಕಷ್ಟು ಬೇಕು ಸರ್. ಆದರೂ ಕಂಫರ್ಟ್ ಅಲ್ಟಿಮೇಟ್ ಆಗಿದೆ ಸರ್, ಭಯಂಕರ ಸರ್. ಮಾಡಲ್ಲೇ ಅದು, ಮಾಡಲ್ ಹೆಸರೇ ಬೇರೆ ಇಟ್ಟಿದ್ದೀವಿ ನಾವು, ಹೇಳೋದು ಬೇಡ. ಈಗ ಅದು ಬೇರೆ ಥರನೇ, ಅದು ಕಾಪಿ ಮಾಡಿಬಿಡ್ತಾರಂತ. ಹೌದು, ಇದು ನೋಡ್ತೀರಾ ಸರ್, ಈ ಕಡೆ ಬರ್ರಿ ನೋಡಿಸಿ ಸರ್ ಒಂದ್ಸಲ. ನೀವೇ ಕೂತ್ಕೊಂಡ್ರೆ ಸೇಮ್ ರೆಕ್ಲೈನರ್ ಸರ್, ವುಡ್ ರೆಕ್ಲೈನರ್ ಅನ್ಬೋದು ಇದನ್ನ. ಹಿಂದೆ ಬರ ಬಿಟ್ರೆ ಹಿಂದಕ್ಕೆ ಹೋಗುತ್ತೆ. ಹೌದು, ಎಷ್ಟು ಬೇಕೋ ಅಷ್ಟು. ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋ ಸರ್, ಪ್ಯೂರ್ ಟೀ ಕುಡ್. ಸೊ ನಾವು ಅದರಲ್ಲಿ ಇದ್ರಲ್ಲಿ ಕುತ್ಕೊಂಡ್ರೆ ಫೈಲ್ಸ್ ಆಗೋ ಸಾಧ್ಯತೆಗಳು ಇರ್ತೀವಿ, ವುಡ್ಡಲ್ಲಿ ಕುತ್ಕೊಂಡ್ರೆ ಏನೂ ಆಗಲ್ಲ ಅಂತ ನಿಜನ ಅದು? ಹೌದೌದು, ಅದರಲ್ಲೇ ಒರಿಜಿನಾಲಿಟಿ ಸರ್, ಒರಿಜಿನಾಲಿಟಿ. ಯಾಕಂದ್ರೆ ನೀವು ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ಇದು, ಎಷ್ಟು ವರ್ಷ ಬೇಕಾದರೂ. ನೀವು ನ್ಯೂಸ್ ಪೇಪರ್ ಇಟ್ಕೊಂಬೇಕು, ಸ್ಟೋರೇಜ್ ಇದೆ, ಪ್ಲಸ್ ಬೇಡ ವಾಟರ್ ಬಾಟ್ಲಿ ಇಟ್ಕೊಂಬೇಕು, ಟೀ ಕಾಪಿ ಇಟ್ಕೊಂಬೇಕು, ಅದಕ್ಕೂ ಕೊಟ್ಟಿದ್ದೀವಿ. ಪ್ರತಿಯೊಂದು ಆಪ್ಷನ್ ಕೊಟ್ಟಿದ್ದೀವಿ ಸರ್, ಫುಡ್ ಎಲ್ಲ ಇದು. ಪ್ಯೂರ್ ಟೀ ಕುಡ್ ಸರ್, ಪ್ಯೂರ್ ಟೀ ಕುಡ್. ಇಷ್ಟೇನ ಏನಾದರೂ ಸಿಸ್ಟಮ್ ಮಾಡ್ಕೊಡ್ತೀರಾ ಇದಕ್ಕೆ? ಏನು ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್, ನಮ್ಮದೇ ಇರೋದ್ರಿಂದ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ. ಅದರಲ್ಲಿ ಏನಾದರೂ ಚೇಂಜಸ್ ಕಸ್ಟಮರ್ ಕೇಳಿದ್ರೆ ನಾವು ಕಸ್ಟಮೈಸ್ ಹೇಳಿದ್ರಲ್ಲ, ಕಸ್ಟಮೈಸ್ A to Z ಯಾವ ಥರ ಬೇಕಾದ್ರೂ ನಾವು ಮಾಡ್ಕೊಡ್ತೀರಾ ಖಂಡಿತ. ಓಕೆ, ಇದು ಬಿಟ್ಟು ಇನ್ಯಾವ ಥರ ಇದೆ ಸೋಫಾ? ಬನ್ನಿ ಸರ್, ಬನ್ನಿ ತೋರಿಸ್ತೀವಿ. ಇನ್ನು ಇಲ್ಲ ಇನ್ನು ಬೇಕಾದಂಗಿದೆ ಸರ್, ಎಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಅಂಗಡಿ ಸ್ವಲ್ಪ ದೊಡ್ಡದಾಗೇ ಇದೆ. ನೀವು ಎಲ್ಲ ನೋಡಿಸ್ಬೇಕಂದ್ರೆ ಸಾಯಂಕಾಲ ಗಂಟೆ ನೀವು ಇಲ್ಲೇ ಇರಬೇಕಾಗ್ತದೆ, ಎಲ್ಲ ತೋರ್ಸೋದು ಬೇಡ. ಬನ್ನಿ ಸರ್, ಇದಕ್ಕೆ ತೋರ್ಸೋಣ ಬನ್ನಿ ಸರ್. ಇದೊಂದು ಹೊಸ ನ್ಯೂ ಟ್ರೆಂಡ್ ಅಂತೀವಿ, ನ್ಯೂ ಡಿಸೈನ್, ನ್ಯೂ ಮಾಡಲ್ ನಾವೇ ಕಂಡಿಡ್ದಿರೋದು. ಪಕ್ಕ ಖಂಡಿತ ಸರ್, ನಾವೇ ಮಾಡಿರೋದು. ನೋಡಿ ಸರ್, ಇದೇನಂದ್ರೆ ಕೆಳಗಡೆಯಿಂದ ಮೇಲೆ ಗಂಟೆ ಒಂದೇ ವುಡ್ ಕೊಟ್ಟಿದ್ದೀವಿ ಸರ್. ಲೆಗ್ ಇದೆಯಲ್ಲ ಕೆಳಗಡೆ ಬೆಂಡ್ ಮಾಡಿದಿರಲ್ಲ, ಇದು ವುಡ್ಡೇ ಬೆಂಡ್ ಆಗಿರೋದು ಹುಡ್ಕೊಂಡು ಹೋಗ್ತೀರಾ ಅಥವಾ ನೀವೇ ಬೆಂಡ್ ಮಾಡ್ತೀರಾ? ಇಲ್ಲ, ಮಿಷಿನ್ ಅಲ್ಲಿ ಕಟ್ ಮಾಡೋದೇ ಹಂಗೆ, ಬೆಂಡ್ ಕಟಿಂಗ್. ಹೌದು, ಏನಕ್ಕೆ ಆ ತರ ಕಟ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಳಗಡೆಯಿಂದ ಇಲ್ಲಿ ನೋಡಿ ಸರ್, ಜಾಯಿಂಟ್ ಇಲ್ಲ, ಕೆಳಗಡೆಯಿಂದ ಮೇಲೆ ಗಂಟೆ ಒಂದೇ ವುಡ್ ಇದೆ. ಇಲ್ಲ, ಬೆಂಡ್ ಏನ್ ಮಾಡಲ್ಲ, ಕಟ್ಟಿಂಗ್ ಆ ತರ. ಹೌದೌದು, ಕಟ್ಟಿಂಗ್ ಮಾಡಿರೋದೇ ಆ ತರ ಮಿಷಿನ್ ಅಲ್ಲಿ. ವೇಸ್ಟ್ ಆಗಲ್ವಾ ಎಕ್ಸ್ಟ್ರಾ? ಏನು ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಆ ತರ ಡಿಸೈನ್ ಬರಬೇಕಂದ್ರೆ ವುಡ್ ಸ್ವಲ್ಪ ವೇಸ್ಟ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆ ಓಕೆ. ಇದರಲ್ಲಿ ಕಲರ್ಸ್ ಆಪ್ಷನ್ ಸರ್, ಇದು ಹೊಸ ಒಂಥರ ಇಟಾಲಿಯನ್ ಫ್ಯಾಬ್ರಿಕ್ ಇದು. ಇದರಲ್ಲಿ ಕಲರ್ಸ್ ಆಪ್ಷನ್ ತುಂಬಾ ಆಪ್ಷನ್ ಇದೆ, ಡಿಸೈನ್ಸ್ ಆಪ್ಷನ್ ಇದೆ, ಕಲರ್ ಆಪ್ಷನ್ ಇದೆ, ಕಸ್ಟಮೈಸ್ ಇದೆ, ಯಾವ ತರ ಬೇಕಾದ್ರೂ ಇದೆ. ಇಷ್ಟೇ ಅಲ್ಲ ಸರ್, ಇನ್ನು ಬನ್ನಿ ಸರ್, ಬನ್ನಿ. ಈ ರೆಕ್ಲೈನರ್ ಅಲ್ಲಿ ಕೇಳಿದ್ರಲ್ಲ, ಅದು ಮ್ಯಾನ್ಯಲ್ ರೆಕ್ಲೈನರ್ ಇತ್ತು. ಇದು ಬಂದು ಸಾರಿ, ಅದು ಮೋಟರ್ ವೈಸ್ ರೆಕ್ಲೈನರ್ ಇತ್ತು, ಇದು ಮ್ಯಾನ್ಯಲ್ ರೆಕ್ಲೈನರ್. ಅಂದ್ರೆ ರಚ್ಕ್ ಅಂತ ಓಪನ್? ಹೌದು, ರಚ್ ಅಂತೇಳಿ ಓಪನ್ ಆಗುತ್ತೆ. ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಸೀಟ್ ಗಿಟ್ ಏನು ಇಲ್ಲಣ ಇದು, ಅಷ್ಟೇ ಮ್ಯಾನ್ಯಲ್. ಸೇಮ್ ಲೆದರ್ ಲುಕ್ ಸರ್ ಇದು, ಸೇಮ್. ಇದರಲ್ಲೇ ಪ್ಯೂರ್ ಲೆದರ್ ಬೇಕಾದ್ರೂ ಕೊಡ್ತೀವಿ,
ರೆಕ್ಸಿನಲ್ ಬೇಕಾದ್ರು ಮಾಡ್ಕೊಡ್ತೀವಿ, ಮೈಕ್ರೋ ಫ್ಯಾಬ್ರಿಕಲ್ ಬೇಕಾದ್ರೂ ಮಾಡ್ಕೊಡ್ತೀವಿ, ಇಟಾಲಿಯನ್ ಫ್ಯಾಬ್ರಿಕಲ್ ನಿಮ್ಗೆ ಯಾವ ಥರ ಬೇಕೋ ಅದ್ರಲ್ಲಿ ಮಾಡ್ಕೊಡ್ತೀವಿ. ಇದು ರೊಟೇಡ್ ಸರ್, ತ್ರಿಬಲ್ ಆರ್ ಇದು, ಓಪನ್ ಮಾಡಿ ಸರ್, ಇದು ತ್ರಿಬಲ್ ಆರ್, ನಿಮ್ಗೆ ಎಷ್ಟಕ್ಕೆ ಬೇಸ್ಟ್ ರೊಟೇಟ್ ಆಗ್ತದೆ 360 ಡಿಗ್ರಿ ಸರ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮೂವಿಂಗ್ ಆಗ್ತದೆ. ಚಿಕ್ಕ ಮಕ್ಕಳಿದ್ರೆ ಕುಂದ್ರಿಸ್ಬಿಟ್ಟು ಆಟ ಆಡಿಸ್ಬಿಡ್ಬೋದು, ಅಡ್ಡಾಡಪ್ಪ ಅಂತ. ಇಷ್ಟೇ ಅಲ್ಲ ಸರ್, ಇನ್ನೂ ಬನ್ನಿ, ಇದು ಐಬ್ಯಾಕ್ ಸೋಫಾ ಅಂತ, ಇದೊಂದ್ಸರಿ ನೋಡಿ ಸರ್, ಐಬ್ಯಾಕ್ ನೀವು ಒಂದ್ಸರಿ ಕುತ್ಕೊಂಡ್ರೆ, ಕುತ್ಕೊಂಡ್ರಿ ಸರ್, ಅಲ್ಲಿ ಕುತ್ಕೊಂಡ್ರಿ, ನೀವು ಕುತ್ಕೊಂಡ್ರಿ, ಕುತ್ಕೊಂಡು ನಿಮ್ಗೆ ಯಾಕಂದ್ರೆ ನಿಮ್ಮ ತಲೆಗಿಂತ ಮೇಲೆ ಇದೀವೋ, ನಾನೇ ಹೈಟು, ನಾನು ತುಂಬ ಇಟ್ಟಿದ್ದೀನಿ, ನನ್ನ ತಲೆಗಿಂತ ಮೇಲೆ ಇದೆ, ಏನಕಂದ್ರೆ ಕಂಫರ್ಟ್ ಸರ್. ನನ್ನ ಬಾಡಿ ಬರೇ ಡ್ರೈವ್ ಮಾಡಿ ಮಾಡಿ ಸುಸ್ತಾಗ್ಬಿಡುತ್ತೆ, ಆರಾಮಾಗಿ ಇಲ್ಲೇ ನಿದ್ದೆ ಮಾಡ್ಬಿಡ. ನಿದ್ದೆ ಮಾಡೋದಲ್ಲ ಸರ್, ನಾನು ಹೇಳ್ತಾಯಿದ್ದೀನಿ ಕೇಳಿ, ಇನ್ ಕೇಸ್ ನೀವು ಆ ಥರ ಏನೋ ಬಂದು ಟಿ ವಿ ನೋಡ್ತಾ ಇದ್ದೀನಿ, ನನಗೆ ಒಂದು ಅರ್ಧ ಗಂಟೆ ಟಿ ವಿ ನೋಡೋಣ ಅಂದ್ಕೊಂಡು ಅರ್ಧ ಗಂಟೆ ಅಲ್ಲ 5 ನಿಮಿಷ ಟಿ ವಿ ನೋಡಿರ್ತಾರೆ, ಮತ್ತೆ ಅದ್ರ ಮೇಲೆ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಟ್ಯಾಬ್ಲೆಟ್ ತಗೊಂಡಂಗಿಲ್ಲ, ಏನಕ್ಕ ಕಂಫರ್ಟ್ ವೈಸ್ ಹೇಳ್ತಾ ಇದ್ದೀನಿ. ನಿದ್ದೆ ಬರ್ಬೇಕಾ ಸೋಫಾ ತಾಳಿ? ಹಾಂ, ನಿದ್ದೆ ನಿದ್ದೆ ಬರಬೇಕು, ನಾವೇನು ನಿದ್ದೆ ಮಾತ್ರ ಕೊಡ್ತಾ ಇಲ್ಲ ಸರ್, ಬಟ್ ಕಂಫರ್ಟ್ ಆ ಥರ ಇದೆ, ಕಂಫರ್ಟ್ ಆ ಥರ ಇದೆ. ಸುಸ್ತಾಗಿದ್ರೆ ಕಂಫರ್ಟ್ ಈ ಥರ ಮಕ್ಕೊಂಬಿಟ್ರೆ ಬೆಡ್ ಥರ. ಹೌದು ಸರ್, ಖಂಡಿತ. ಇದು ಇದು 2 ಸೀಟ್ರು, 3 ಸೀಟ್ರು, ಸಿಂಗಲ್ ಸೀಟ್ರು. ಹೌದು, ಇದರಲ್ಲಿ ಎಷ್ಟು ಸೀಟ್ರ್ ಬೇಕಾದ್ರೂ ಕೊಡ್ತೀವಿ ಸರ್, ಎಷ್ಟು ಸೀಟ್ರ್ ಬೇಕಾದ್ರೂ ಅವ್ರ ಕಸ್ಟಮೈಸ್ ಇದ್ರ ಮೇಲೆ ನಾವು ಮಾಡಿಕೊಡ್ತೀವಿ. ಓಕೆ ಓಕೆ, 2+3+1 ವಿತ್ ಸೆಂಟರ್ ಟೇಬಲ್. ಹೌದು ಸರ್. ಸರ್ ಇದೊಂದೇ ಅಲ್ಲ, ಇದು ಬಿಟ್ಬಿಡಿ, ಇದೆ ಡಿಸೈನ್ ಇದೆ, ಇದೆ ಮೇಲೆ ನೋಡಿ, ಇದರಲ್ಲೇ ಕಲ್ಲ ಏನದು ಕಾರ್ನ ಸೆಟ್ ಅಲ್ಲೂ ಆಪ್ಷನ್ ಕೊಟ್ಟಿದೀವಿ. ವುಡನ್ ಸೋಫಾ ನಲ್ಲಿ 3+1+1 ಬಿಟ್ಟು ಕಾರ್ನರ್ ಸೋಫಾ ವುಡನ್ ಅಲ್ಲೇ, ಇಲ್ಲಿ ಬನ್ನಿ ಸರ್, ಸುಮಾರು ಕಡೆ ಈ ತರ ಕಾರ್ನರ್ ಸೋಫಾಗೆ ನಿಮ್ಗೆ ಸಿಗಲ್ಲ ವುಡನ್ ಅಲ್ಲಿ. ಕುತ್ಕೊಂಡ್ರಿ ಸರ್, ಕುತ್ಕೊಂಡ್ ನೋಡಿ ಪೂರ್ತಿ ಕಾರ್ನರ್ ಸೆಟ್. ಇದು ಬೇರೆ ಸೆಟ್ ತಾನೆ? ಹೌದು ಸರ್, ಅದ್ ಬೇರೆ ಸೆಟ್, ಇದ್ ಬೇರೆ ಸೆಟ್ ವಿತ್ ಟಿಪಾಯ್ ಡಿಸೈನ್ ಸಮೇತ ಕವರ್ ಮಾಡ್ರಿ ಸೈಡ್ ಇಂದ ಡಿಸೈನ್. ಈ ಹೆಣ್ಣೋಡಕ್ಕೆ ಗಣ್ಣೋಡಕ್ಕೆ ಹೋಗಿರ್ತಾರಲ್ಲ ಆಪೋಸಿಟ್ ಒಂದು ಕ್ಯಾಂಡಿಡೇಟ್ ಸೇಮ್ ಸೇಮ್. ಹೌದು ಸರ್, ಸ್ವಲ್ಪ ಅಫಿಷಿಯಲ್ಸ್ ಕಸ್ಟಮರ್ ಅವರು ವುಡ್ಡಲ್ಲೇ ಜಾಸ್ತಿ ಹೋಗೋದು ಸರ್ ಅವ್ರಿಗಾಗೆ ತುಂಬ, ಯಾಕಂದ್ರೆ ಅವ್ರಿಗೆ ನಾನು 1% ಹೇಳ್ತೇನೆ, ಒಂದು ಚೂರು ಮಿಕ್ಸ್ ಮಾಡಿದಿರ ಮಾಡಿರೋದು ಪ್ಯೂರ್ ವುಡ್ಡಲ್ಲಿ ಅಷ್ಟೇ. ಸ್ನಾಕ್ಸ್ ಗಿಕ್ಸ್ ಇಲ್ಲೊಂದು ಸ್ವಲ್ಪ ಇಟ್ಕೊಳ್ಳಿ, ಅಲ್ಲೊಂದು ಸ್ವಲ್ಪ ಇಟ್ಕೊಳ್ಳಿ, ಅಲ್ಲಿ ಇಟ್ಕೊಂಡ್ರೆ ಇದಕ್ಕೆಲ್ಲ ಕೊಟ್ಟಿದೀವಲ್ಲ ಎಲ್ಲ ಬಿಸಿರಲ್ಲ ಆಪ್ಷನ್. ಯಾವ ಡಿಸೈನ್ ತೋರಿಸಿ ಸರ್? ವಾರಂಟಿ ತುಂಬಾನೇ, ಅದೇ ಹೇಳ್ತಾರೆ ತುಂಬಾ ಡಿಸೈನ್ಸ್, ತುಂಬಾ ವೆರೈಟೀಸ್ ಇದೆ. 10 ವರ್ಷ ವಾರಂಟಿ. ಇದರಲ್ಲಿ ಕುಷನ್ಸ್ ಅಷ್ಟೇ, ಕಲರ್ಸ್ ನಿಮ್ಗೆ ಯಾವ ತರ ಬೇಕೋ, ಒಂದು 600 ಕಲರ್ ಆಪ್ಷನ್ ಇದೆ, 600+ ಕಲರ್. ಸೈಕಲ್ ತರ ಮಾಡ್ಬಿಟ್ಟಿದ್ರ ಟಿಪಾಯ್ ಸರ್? ಅದು ಡಿಫ್ರೆಂಟ್ ಆಗಿ ಮಾಡಿರೋದು. ಅದು ಯಾರಾದ್ರೂ ನೋಡಿದ್ರೆ ಸೈಕಲ್ ಅನ್ಕೊಂತಾರೆ, ಬಟ್ ಸೈಕಲ್ ಅಲ್ಲ, ಟಿಪಾಯ್ ಅದು. ಇದು ನಿಮ್ದು ಓನ್ ಐಡಿಯಾನಾ? ಹೌದು ಸರ್, ಓನ್ ಐಡಿಯಾನಲ್ಲೇ ಎಲ್ಲ ಮಾಡಿರೋ ಸರ್. ಸರ್ ಇಷ್ಟೇ ಅಲ್ಲ, ಇನ್ನು ಡೈನಿಂಗ್ ಟೇಬಲ್ ಇದೆ, ಕಾಟ್ ಇದೆ, ಬನ್ನಿ ಸರ್ ಇಲ್ಲಿ, ಬನ್ನಿ ಇಲ್ಲಿ ತೋರ್ಸ್, ಬನ್ನಿ ಬನ್ನಿ ಇವ್ರ ಕ್ಯಾಮ್ರಾಮನ್. ಗ್ರಾನೈಟ್ ಗ್ರಾನೈಟ್ ಅಲ್ಲ ಸರ್, ಮಾರ್ಬಲ್, ಒರಿಜಿನಲ್ ಮಾರ್ಬಲ್, ಅನೆಕ್ಸ್ ಅಂತಾರೆ, ನ್ಯಾಚುರಲ್ ಮಾರ್ಬಲ್. ಒಂದ್ಸರಿ ನಿಮ್ಗೆ ಅದನ್ನ ತೋರಿಸ್ಬೇಕಂದ್ರೆ ಇಲ್ಲಿ ಕೊಡಿದ್ರೆ ನೋಡಿ, ಅಂದ್ರೆ ಬೇರೆ ಮಾರ್ಬಲ್ ಅಲ್ಲಿ ಆ ತರ ಆಗದೇ ಇಲ್ಲ. ಚೆಕ್ ಮಾಡ್ಬೇಕು, ಬನ್ನಿ ಸರ್, ಖಂಡಿತ ಇಲ್ಲಿ ಬನ್ನಿ. ಇದ್ರಲ್ಲಿ ಆಗಲ್ಲ, ಇವಾಗ ಇದೆಯಲ್ಲ, ಇದು ಒರಿಜಿನಲ್ ಅಲ್ಲ. ಇದು ಒರಿಜಿನಲ್ ಅಲ್ಲ, ಕಾಣಿಸೋದಿಲ್ಲ. ಆಯ್ತಾ, ಇದು ಒರಿಜಿನಲ್, ಇಲ್ಲಿ ಬನ್ನಿ, ಇದು ಒರಿಜಿನಲ್. ಇಲ್ಲ, ಇದ್ರಲ್ಲಿ ಕೆಳಗಡೆ ವುಡ್ ಕೊಟ್ಟಿದಾರೆ. ಓಕೆ, ಇದ್ರ ವುಡ್ ಕೊಟ್ಟಿರೋದ್ರಿಂದ ರಿಫ್ಲೆಕ್ಟ್ ಆಗಲ್ಲ, ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಇದ್ರಲ್ಲಿ ನೋಡಿ ಸರ್, ರಿಫ್ಲೆಕ್ಟ್ ಆಗ್ತಾ ನೋಡಿ. ಮಾರ್ಬಲ್ ಒರಿಜಿನಲ್ ಹೆಂಗೆ ಕಂಡುಹಿಡಿಯೋದು ಅಂದ್ರೆ ಕೆಳಗಿಟ್ರೆ ಹೊರಗಡೆ ಇಲ್ಲಿ ಕೂಡ ಬರುತ್ತೆ. ಇದರಲ್ಲೇ ಕಲರ್ಸ್, ಮಾರ್ಬಲ್ ಅಲ್ಲೂ ಕಲರ್ ಆಪ್ಷನ್ ಇದೆ ನಿಮಗೆ. ಆಯ್ತಾ, ಚೇರ್ ಒಂದ್ಸರಿ ಕೂತ್ಕೊಂಡು ನೋಡಿ ಸರ್, ಬನ್ನಿ. ಚೇರ್ ಕೊಟ್ಟಿದೀವಿ ಸರ್, ಹೆವಿ, ಕೂತ್ಕೊಂಡು ಸರ್, ಕೂತ್ಕೊಂಡು. ನಾ ಕವರ್ ಓಪನ್ ಮಾಡಿಲ್ಲ, ಹೊಸ ಮಾಡೋದು. ರೆಸ್ಟ್ ತಗೊಂಡೆಲ್ಲ ಊಟ ಮಾಡೋಕ್ಕಾಗಲ್ಲ, ಕಂಫರ್ಟ್ ಆಗಿ ಊಟ ಮಾಡಾಕಿದ್ದು ಅಲ್ವಾ ಸರ್? ಇದರಲ್ಲೇ 4 ಚೇರು, 6 ಚೇರು, ಮಾಡಲ್ಸು ತುಂಬ ಮಾಡಲ್ಸ್ ಇದೆ. ಇದರಲ್ಲಿ 6 ಚೇರು, 4 ಚೇರು, 8 ಚೇರು, ವಿತ್ ಮಾರ್ಬಲ್, ವಿತೌಟ್ ಮಾರ್ಬಲ್, ಗ್ಲಾಸ್ ಟಾಪು, ಲ್ಯಾಮಿನೇಟ್ ಟಾಪು, ನಿಮ್ಗೆ ಯಾವ ಥರ ಬೇಕಾದರೂ ಆಪ್ಷನ್ ಕೊಡ್ತೀವಿ. ಪ್ಲಸ್ 4 ಚೇರು ಬೆಂಚ್, ಕೆಲವರು ಏನಾದ್ರು ಜಾಗ ಇಲ್ಲ, ಯಾರಾದರೂ ರಿಲೇಷನ್ ಬಂದಾಗ ಯೂಸ್ ಮಾಡ್ಕೊಂತೀವಿ, ಇಲ್ಲ ಬೇಡ ಅಂದ್ರೆ ಅವ್ರಿಗೆ ಬೆಂಚ್ ಆಪ್ಷನ್ ಕೊಡ್ತೀವಿ. ಬೆಂಚ್ ಬೇಡ ಅಂದಾಗ ಒಳಗಡೆ ಹೋಗ್ತದೆ, ಬೇಕಂದಾಗ ಆಚೆ ಹೇಳ್ಕೊಂತ, ಅದು ಇದೆ, ಅಲ್ಲೇ ತೋರಿಸಿ ತೋರಿಸಿ. ಇದು ಕವರ್ ಮಾಡ್ರಿ, ಸ್ವಲ್ಪ ಡಿಸೈನ್ಗೆ ಕವರ್ ಮಾಡ್ರಿ. ಇದು ಕಲ್ಲೆಗ್ದು ಇದೊಂದು ಸಲ ನೋಡಿ, ಇದೆಲ್ಲ ಬೆಂಚ್ ತೋ ಹೇಳಿದ್ನಲ್ಲ ಸರ್, ಇದೇ ಬೆಂಚ್ ಮಾಡಲ್ಲ. ಇವಾಗ ಏನಂತ ಹೇಳಿದ್ರೆ, ಕಸ್ಟಮರ್ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ, ಆಕ್ಚುಲಿ ಉಲ್ಟಾ ಹಾಕಿದ್ವಿ ನಾವು, ಬೇಡ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇವಾಗ ದಾರಿಗೆ ಇದೆ, ಒಳಗಡೆ ತಳ್ಳಿಬಿಡ್ರಿ. ಓಕೆ 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 ಓಕೆ, ಚೇರ್ ಹಿಡಿತ, ಚೇರ್ ಹಿಂದಕ್ಕೆ ಅನ್ಕೊಂಡ್ರೆ ಆರಾಮ್ಸೆ ಬಂದ್ಬಿಡುತ್ತೆ. ಮಾಮೂಲಿ 4 ಚೇರ್ ತರ ಇದೆ, ಇದು ನಿಮ್ ಮನೆಯಲ್ಲಿ ದಾರಿ ಅನ್ಕೊಂಡ್ರೆ, ನಿಮ್ ಬೇಕೋ ಊಟ ಮಾಡಕ್ ಟೈಮ್ ಅಲ್ಲಿ ಹೇಳ್ಕೊಬಹುದು, ಬೇಕಾದ್ರೆ ಹೇಳ್ಕೊಂಬಿಟ್ಟು ನಿಮ್ಗೆ ಹೈಟ್ ಆಗ್ಬೇಕಲ್ಲ, ಅಡ್ಜಸ್ಟ್ ಕರೆಕ್ಟ್ ಆಗಿ ಆಗ್ತದೆ ಸರ್. ಕೂತ್ಕೊಂಡ್ರೆ ಕೂತ್ಕೊಂಡ್ ನೋಡಿ ಅಮ್ಮ, ಊಟ ಮಾಡ್ಬಿಟ್ಟು ಮತ್ತೆ ಅದಾದ್ಮೇಲೆ ಒಳಗಡೆ ತಳ್ಳಿಬಿಡೋದು ಅಷ್ಟೇ, ಯಾರಿಗೂ ಗೊತ್ತಾಗೋದಿಲ್ಲ, ನಿಮ್ಗೆ ಅಡ್ಡ ಆಗೋದು ಇಲ್ಲ, ಡಿಸ್ಟರ್ಬ್ ಆಗೋದು ಇಲ್ಲ. ಅದು ಅದ್ರ ಪಡಿಗೆ ಅದಿರುತ್ತೆ, ಇದ್ರ ಪಡಿಗೆ ಇದಿರುತ್ತೆ. ಹೌದು ಸರ್, ಆ ಥರ ಆಪ್ಷನ್ಸು ಎಲ್ಲದರಲ್ಲೂ ಇದೆ. ಡಿಸೈನ್ಸ್ ಆಪ್ಷನ್ ನೋಡ್ರಿ, ಮಾರ್ಬಲ್ಸ್ ಅಲ್ಲಿ ತೋರಿಸ್ರಿ, ಎಲ್ಲ ನೋಡ್ಕೊಳ್ಳಿ ಯಾವ ಥರ ಕಲೆಕ್ಷನ್ಸ್ ಬೇಕು.
ಎಲ್ಲ ಫೋನ್ ಮಾಡಿದ್ರ ಮುಖಾಂತರ ನೀವು ಪ್ರೈಸ್ ತಿಳ್ಕೊಬೋದು, ಪ್ರೈಸ್ ಹೇಳ್ತಿಲ್ಲ ಅಂತ ತುಂಬ ಜನ ಕಾಮೆಂಟ್ ಆಗ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಮನಸ್ಸಲ್ಲಿ ಅನ್ಕೋತಾ ಇದ್ದೀರಾ. ಇದು ನೋಡಿ ಸರ್, ಇದು ಅಷ್ಟೇ ಪ್ಯೂರ್ ಟೀಕಲ್ಲಿ ಮಾಡಿರೋದು ವಿತ್ ವೈಟ್ ಅನೆಕ್ಸ್ ಹಾಕಿದೀವಿ, ಜಬರ್ದಸ್ತ್ ಆಗಿದೆ. ಸ್ವಲ್ಪ ಲಕ್ಸುರಿ ಮಾಡಲ್ ಮಾರ್ಬಲ್ ಅಲ್ಲ, ಅಲ್ಲ ಅದನ್ನೇ ಒರಿಜಿನಲ್ ಅನೆಕ್ಸ್ ಅಂತೀವಿ ಇದನ್ನ, ಒರಿಜಿನಲ್ ಮಾರ್ಬಲ್ ಅನೆಕ್ಸ್. ಅನೆಕ್ಸ್ ಅಂದ್ರೆ ಒರಿಜಿನಲ್ ನ್ಯಾಚುರಲ್ ಮಾರ್ಬಲ್ ಇದು. ಓಕೆ 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 ಓಕೆ. ಮಾರ್ಬಲ್ ಅಂದ್ರೆ ಟಾಪ್ ಅನೆಕ್ಸ್ ಅಂದ್ರೆ? ಹೌದು ಸರ್. ಓಕೆ ಪ್ಯೂರ್ ಇದರಲ್ಲೂ ಬೇಕಾದ್ರೆ ನಿಮಗೆ ಇದು ಕೊಡ್ರಿ ಇವ್ರೆ, ಟಚ್ ಆನ್ ಮಾಡ್ರಿ. ಹ್ಞೂ ನೋಡಿ, ಓ ಇಲ್ಲಿ ಬರ್ತತೆ ನೋಡಿ, ಅಷ್ಟೇ ಈ ತರ. ಹ್ಞೂ ಒರಿಜಿನಲ್ ಅಲ್ಲಿ ತಿಳ್ಕೊಬೇಕಂದ್ರೆ ಆರ್ ಚೇರ್ ಗೊತ್ತಾ, ಆರ್ ಚೇರ್. ಹ್ಞೂ ಇದರಲ್ಲಿ ಆರ್ ಚೇರ್ ಕೊಟ್ಟಿದ್ದೀವಿ, ಆರು ಬೇಕಾದ್ರೆ ಆರ್ ಇದೆ, ಎಂಟು ಇದೆ, ಇದರಲ್ಲಿ ಆಪ್ಷನ್ಸ್ ಇದೆ, ಡಿಸೈನ್ಸ್ ಕವರ್ ಮಾಡ್ರಿ ನೋಡಿ. ಎಲ್ಲ ಓವಲ್ ಬೇಕಾ ಓವಲ್ ಕೊಡ್ತೀವಿ, ಸ್ಕ್ವೇರ್ ಬೇಕಾ ಸ್ಕ್ವೇರ್ ಕೊಡ್ತೀವಿ, ಓವಲ್ದು ಒಂದ್ಸರಿ ಕವರ್ ಮಾಡಿದ್ರೆ ನಿಮ್ಗೆ ಯಾವ ಥರ ಬೇಕಾದರೂ ಡಿಸೈನ್ ಮಾಡಿಕೊಡ್ತೀವಿ ಸರ್. ಇವಾಗ ಎಕ್ಸಾಂಪಲ್ ಇದು ಓವಲ್ ಅಲ್ವಾ, ಇದ್ರಲ್ಲಿ ಚೇರ್ ಸ್ವಲ್ಪ ಎತ್ತಿ ಸರ್, ಚೇರ್ ಹೆಂಗಿದೆ ಅಂತ ಇದೆ, ಇವಿ ಕೊಟ್ಟಿರ್ತೀವಿ ಸರ್. ನಾರ್ಮಲ್ ಚೇರ್ ಇಲ್ಲ, ಚೇರ್ ಇವಿ ಪ್ಲಸ್ ಲೆಗ್, ಒಂದು ಸ್ವಲ್ಪ ಲೆಗ್ ತೋರಿಸಿ ಸರ್, ಲೆಗ್ ನೋಡಿ, ಒಂದು ಸ್ವಲ್ಪ ಕೆಳಗಡೆ ನೋಡಿ ಸರ್, ಲೆಗ್ ನೀವು ನೋಡಿ ನಿಮ್ಗೆ ಗೊತ್ತಾಗ್ತದೆ, ನಮಗೆ ಗೊತ್ತಿದೆ. ಸರಿ, ಇವಿ ಕೊಟ್ಟಿದ್ದೀವಿ ಸರ್, ಏನು ಆಗಬಾರ್ದು ಅಂತಷ್ಟೇ. ಪ್ರತಿಯೊಂದು ಐಟಮು ಹಂಗೆ ಇದೆ ಸರ್ ನಮ್ಮದು, ಒರಿಜಿನಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ. ಓಕೆ, ಡೈನಿಂಗ್ ಟೇಬಲ್ ಆಯಿತು, ಸೋಫಾ ಆಯಿತು, ಬೇರೆ ಏನೇನಿದೆ ಸರ್? ಇದೆ ಕಾಟ್ ಇದೆ, ಬೆಡ್ ಇದೆ, ಮ್ಯಾಟ್ರಸ್ ಇದೆ. ಬನ್ನಿ ಸರ್, ಕಾಟಲ್ಲಿ ಒಂದು ಸ್ವಲ್ಪ ಈ ಕಡೆ ತೋರಿಸ್ತೀರ ಅವರ. ಹ್ಞೂ, ಇವಾಗ ಒಂದು ಎಕ್ಸಾಂಪಲ್ ಸರ್, ಇಲ್ಲೇ ಇದು ಮಾಡೋಣ, ಇದೇ ಕಾಟು ಅಂತಕಂಡ್ರೆ ಡಿಸೈನ್ ಆಮೇಲೆ ತೋರಿಸಿರ. ಒಂದು ನಿಮಿಷ ಸರ್, ಇದು ನೋಡಿ ಒಂದು ಕಾಟ್ ಇದು, ಇರಿ ಸರ್ ನಿಮಿಷ. ಇದು ಸ್ಟೋರೇಜ್ ಕಾಟು, ಈ ಕಡೆ ಬರ್ರಿ ಇವ್ರ. ಹ್ಞೂ, ಸ್ಟೋರೇಜ್ ಇದೆ. ಓಕೆನಾ, ಡ್ರೈಯರ್ಸ್ ನಿಮ್ಗೆ ಎಷ್ಟು ಬೇಕು ಅಂದರೆ, ಇನ್ನೂ ಓಪನ್ ಆಗ್ತದೆ, ಇಲ್ಲಿ ಜಾಗ ಇಲ್ಲ. ಓಕೆನಾ, ಇದಾದಮೇಲೆ ಇದು ಸ್ಟೋರೇಜ್ ಇದೆ, ಫುಲ್ ಸ್ಟೋರೇಜ್. ಇಲ್ಲಿ ಬಂದು ಫುಲ್ ಕೆಳಗಡೆ ಗಂಟ ಇದು ಫುಲ್ ಸ್ಟೋರೇಜ್ ಬರ್ತದೆ, ಇಲ್ಲಿ ಏನು ಬೇಕಾದ್ರೂ ಇಟ್ಕೊಬೋದು. ಪ್ಲಸ್ ಆ ಕಡೆ ಅದು ಓಪನ್ ಆಗ್ತದೆ, ಅದು ತೋರಿಸ್ತೀವಿ ಅಲ್ಲೂ ಕೂಡ. ಅದು ಅದು ಸ್ಟೋರೇಜ್ ತೋರಿಸ್ರಿ, ಅದು ನಿಕಲ್ ಆಯ್ತಾ. ಇದು ಸ್ಟೋರೇಜು. ಪ್ಲಸ್ ಇನ್ನೊಂದು ಏನು ಗೊತ್ತಾ ಸರ್, ಇವಾಗ ಅವಾಗಲೇ ಸೋಫಾ ಒರಿಜಿನಲ್ ಇದೆಯಾ ಅಂತ ಕೇಳ್ತಾಯಿದ್ರಲ್ಲ, ಕಾಟ್ ಬಿಡು, ಯಾಕಂದರೆ ಥಿಕ್ನೆಸ್ ನೋಡಿ ಸರ್, ಥಿಕ್ನೆಸ್ ಹಾಕಿರ್ತೀವಲ್ಲ ನಾವು, ಅದ್ರ ಮೇಲೆ ಡಿಪೆಂಡ್ ಆಗೋದು. ಅಕ್ಕ ತೋರಿಸ್ರಿ, ಒಂದು ಹತ್ತು ಜನ ಅಲ್ಲ, ಐವತ್ತು ಜನ ಹತ್ತಲಿ ಸರ್, ಇದು ಅದು ಮುರಿದೋಗ್ಬಿಡ್ಲಿ ಸರ್, ನೋಡೋಣ ಅಷ್ಟೇ. ಹಾಂ, ಪ್ರತಿಯೊಂದು ಐಟಮು ಹಂಗೆ ಮೇಂಟೈನ್ ಮಾಡಿದ್ದೀವಿ ಸರ್, ಕ್ವಾಲಿಟಿ. ಇದರಲ್ಲಿ ಡಿಸೈನ್ಸ್ ಇದೆ, ಡಿಸೈನ್ಸ್ ಸ್ವಲ್ಪ ತೋರಿಸಿ, ಡಿಸೈನ್ಸ್ ಮಾಡಲ್ಸ್ ತೋರಿಸಿ ನೋಡಿ. ಸ್ಟಾರ್ಟಿಂಗ್ ನೋಡ್ತಾ ಇರ್ಬೋದು, ಅದೊಂಥರ ಲಕ್ಸುರಿ ಮಂಚ, ಆದರೆ ಇದೊಂಥರ ಮಂಚಗಳಿದ್ದಾವೆ. ಇದೊಂಥರ ಅದೇನೋ ರಾಜ ಮರ್ಯಾದೆ ಕೊಡ್ತಕ್ಕಂಥ ಮಂಚ ಆಗಿದೆ. ಯಾರಾದ್ರೂ ಮದುವೆ ಮಾಡಿ ಮಗಳ ಕಡೆಗೆ ಒಂದು ಮಂಚ ಗಿಫ್ಟ್ ಕೊಡ್ತಾರಂತೆ ಮಾವ ಆಗಿರೋರು. ಹೌದು ಸರ್. ಅವರೆಲ್ಲ ಯಾವ್ದಾನ ಒಂದು ಬೆಸ್ಟ್ ಪ್ರೈಸ್ ಬೇಕು, ಕ್ವಾಲಿಟಿ ಆಗಿರಬೇಕು, ಲಕ್ಸುರಿ ಆಗಿರಬೇಕು ಅಂದ್ರೆ ಆಪಲ್ ವುಡ್ ಫರ್ನಿಚರ್. ವಿತ್ ಕ್ವಾಲಿಟಿ ಸರ್, ವಿತ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್. ಸೂಪರ್ ನೋಡ್ತಾರೆ ಸರ್. ಇವೆಲ್ಲ ವಿತೌಟ್ ಮ್ಯಾಟ್ರಸ್ ತಾನೇ ನೀವು ಕೊಡ್ತಾ ಇರೋದು? ಹೌದು, ವಿತೌಟ್ ಮ್ಯಾಟ್ರಸ್ ಬೇಕಾದ್ರೆ ವಿತೌಟ್ ಮ್ಯಾಟ್ರಸ್, ವಿತ್ ಮ್ಯಾಟ್ರಸ್ ಬೇಕಾದ್ರೆ ವಿತ್ ಮ್ಯಾಟ್ರಸ್ ಸರ್. ಓಕೆ ಓಕೆ ಓಕೆ. ಇದೆಲ್ಲ ಸೊಳ್ಳೆ ಪರ್ದೆ ಕೊಡ್ತೀವಿ ಅವ್ರಿಗೆ, ಸೊಳ್ಳೆ ಪರ್ದೆ ಹಾಕೋಣ. ಹಾ, ಸೊಳ್ಳೆ ಪರ್ದೆ ಹಾಕೋಣ. ಇವಾಗೆಲ್ಲ ಯಾಕಂದ್ರೆ ಡೆಂಗ್ಯೂಗಳು ಜಾಸ್ತಿ ಆಗ್ಬಿಟ್ಟಿದಾವಲ್ಲ, ಡೆಂಗ್ಯೂ ಕಾಯಿಲೆಗಳು, ಅದಕ್ಕೆ ಇದೊಂಥರ ಎದ್ರಲ್ಲ ಅಂತಾನ ಅದನ್ನ ತಗೊಂಡವ್ರು. ಎದ್ರಲ್ಲ ಅಂತಲ್ಲ, ಅವ್ರ ಮನೆಯಲ್ಲಿ ಬೇರೆ ಸೇಫ್ಟಿ ಇರ್ಬೋದು, ಸೇಫ್ಟಿ ಇಲ್ದಿರ್ತದೆ ಅವ್ರಿಗೆ. ಇದು ಬೇಕಾ ಇದು ತಗೊಳ್ಳಿ, ಬೇಡವಾ ಅದನ್ನ ತಗೊಳ್ಳಿ. ಹೌದು, ಅದರಲ್ಲಿ ಇದು ರಾಜರ ಕಾಲದ ಮಂಚ ಸರ್, ರಾಜರ �ಕಾಲದಲ್ಲಿ ಇರೋವಲ್ಲ ಆ ತರ ಮಂಚ, ಜಬರ್ದಸ್ತ್ ಆಗಿದೆ. ಟೀ ಕುಡ್ಡಲ್ಲಿ ಮಾಡಿರೋ ಸರ್, ಒಂದ್ಸರಿ ನೋಡಿ ಡಿಸೈನ್ ಕವರ್ ಮಾಡಿವ್ರ, ಡಿಸೈನ್ ಕವರ್ ಮಾಡಿ ನೋಡಿ ನೋಡಿ, ಡಿಸೈನ್ ನೋಡಿ, ಡಿಸೈನ್ ನೋಡಿ. ಅವ್ರು ಕವರ್ ಮಾಡಿ ಅಂತ ಹೇಳ್ತಾ ಇದ್ರೆ ನೀವು ಕವರ್ ಮಾಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೇಕು. ಮತ್ತೆ ಬೇರೆ ಸರ್, ಸೋಫಾ ಕಂಬೆಡ್ ನೀವು ನೋಡ್ಲಿಲ್ಲ, ಸೋಫಾ ಕಂಬೆಡ್ ಇದೆ. ಬನ್ನಿ ಬನ್ನಿ, ಇದು ಸೋಫಾ ನೀವು ತೋರಿಸ್ರೆ, ಕುತ್ಕೊಂಡ್ರೆ ಸೋಫಾ. ಹೌದು, ಕಮ್ ಬೆಡ್ ಯಾವಾಗ ಆಗುತ್ತೆ? ಕಮ್ ಬೆಡ್ ನಿಮಗೆ ಬೇಕು ಅಂದಾಗ ತೋರಿಸಿ. ಈಗ ಕಮ್ ಬೆಡ್ ಆಯ್ತು, ಸ್ಟೋರೇಜ್ ಬೇಕಾದ್ರೆ ಅದರಲ್ಲಿ ಸ್ಟೋರೇಜ್. ಹೌದು, ಸ್ಟೋರೇಜ್ ಬೇಕಾದ ಅದರಲ್ಲಿ ಸ್ಟೋರೇಜು ಇದೆ. ಟೂ ಪೋರ್ಡ್ ಬೇಕಾದ್ರೆ ಒಂದು ನಿಮಿಷ ತೆಗಿರಿ ಪುಲ್ ತೆಗಿ ನೋಡಿ. ಸಿಂಗಲ್ ಬೇಕಾದ್ರೆ ಸಿಂಗಲ್, ಟೂ ಪೋರ್ಡ್ ಬೇಕಾದ್ರೆ ಟೂ ಪೋರ್ಡ್. ಓಕೆ, ತ್ರಿಬಲ್ ಬೇಕಾದ್ರೆ ತ್ರಿಬಲ್. ಮಲ್ಗೆ 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 ತೋರಿಸಿ, ಒಂದ್ಸರಿ ಮಲ್ಗೆ ತೋರಿಸಿ. ಮಲ್ಕಳಿ ಕಾರ್ನರಿ ಮಲ್ಗೆ ಆ ಕಡೆಯಿಂದ ಆ ಕಡೆ ತಲೆ ಹಾಕಿ. ಓಹೋ, ಸ್ವಲ್ಪ ಮಡಚ್ಕೋಬೇಕಷ್ಟೇ ಅಲ್ವಾ? ಒಟ್ಟಿಗೆ ಇಬ್ರು ಅಥವಾ ಮೂರು ಜನ ಮಲಗ್ಬೋದು. ಅಲ್ಲ, ಆಕ್ಚುಲಿ ಹಿಂಗ ಹಿಂಗ್ ಮಲಗಬೇಕಾಗಿರೋದು, ಹಿಂಗೆ ಲೆಂತ್ ನೋಡ್ಕೊಂಡ್ರ ಅವರು. ಅಲ್ಲ, ಹಿಂಗ ಮಲಗೋದು, ಇದು ಮಲಗ ಕಂಫರ್ಟ್ ಇದೆಯಾ, ನಿದ್ದೆ ಬರುತ್ತಾ ಅಷ್ಟೇ. ಇದೆಲ್ಲ ಸರ್ ವಾರಂಟಿ, ವಾರಂಟಿ ಸರ್ ಇದು ಸರ್ ಪ್ರೇಮ್ಗೆ ಇದು 10 ಇಯರ್ಸ್ ವಾರಂಟಿ ಇರ್ತದೆ. ಕುಷನ್ನು ಪಾಮು ಇದಕ್ಕೆ 5 ಇಯರ್ಸ್ ವಾರಂಟಿ. 5 ಇಯರ್ಸ್. ಹೌದು ಸರ್. ಓಕೆ ಸರ್, ಸೋಫಾ ಆಯಿತು, ಡೈನಿಂಗ್ ಟೇಬಲ್ ಆಯಿತು, ಸೋಫಾ ಕಮ್ ಬೆಡ್ ಆಯಿತು, ಬೇರೆ ಏನಿದೆ ಸರ್? ಮಂದಿರ ನೋಡ್ತೀರಾ? ಮಂದಿರ ಮಂದಿರ ಸರ್, ಪೂಜಾ ಮಂದಿರ. ಹೌದು, ಪೂಜಾ ಮಂದಿರ. ಕೆಲವು ಮನೆಗಳಲ್ಲಿ ಏನಂದರೆ ವುಡ್ ವರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿ ತೋರಿಸ್ಬಿಡಿ, ದೇವ್ರನ್ನ ಒಂದ್ಸರಿ ತೋರಿಸ್ಬಿಟ್ಟು ಆಮೇಲೆ ಮಂದಿರನ ತೋರಿಸಿದ್ರೆ ಚೆಂದ. ಆಯ್ತಾ ನೋಡಿ,
ನಮ್ಮ ಕನ್ನಡಿಗರದೇ ಅಂಗಡಿ, ನಮ್ಮ ಕನ್ನಡಿಗರೇ ಅಂಗಡಿ ಮಾಡಿರ್ತಕ್ಕಂಥದ್ದು, ಅವರೇ ಮ್ಯಾನುಫ್ಯಾಕ್ಚರ್, ಅವ್ರದೇ ಫ್ಯಾಕ್ಟ್ರಿ ರೇಟಲ್ಲಿ ಕೊಡ್ತಾ ಇರೋದು ನೋಡಿ ಸರ್. ಸರ್, ಇದು ಮಂದಿರು ನೋಡಿ, ಇದರಲ್ಲಿ ನಿಮ್ಗೆ ಸೆಲ್ಫ್ ಬೇಕಾದ್ರೆ ಯಾವ ಸೈಜ್ ಅವ್ರದ್ದು ಫೋಟೋ ಇರ್ತದೋ ಆ ತಕ್ಕ ಸೆಲ್ಫ್ ಹಾಕ್ಕೊಡ್ತೀವಿ. ಗೋಪುರ ಅಷ್ಟೇ, ಅವ್ರಿಗೆ ಹೈಟ್ ಇನ್ನೂ ಬೇಕಾ, ಕಡಿಮೆ ಬೇಕಾ, ವಿಡ್ತ್ ಬೇಕಾ, ಇದರಲ್ಲಿ ಕಲರ್ಸ್ ಆಪ್ಷನ್ ಬೇಕಾ, ಇವತ್ತು ದೇವ್ರ ಫೋಟೋ ನಾವು ಕೊಟ್ಟಿದ್ದೀವಿ, ನಮ್ಗೆ ಸರಿ ಅನ್ಸಿದ್ದು ಕೊಟ್ಟಿದ್ದೀವಿ, ಅವ್ರಿಗೆ ಬೇರೆ ದೇವ್ರ ಫೋಟೋ ಏನಾದ್ರೆ ಅದನ್ನು ಹಾಕ್ಕೊಡ್ತೀವಿ. ಪೂಜೆ ಐಟಮ್ ಇಟ್ಕೊತೀರಾ? ಹೌದು ಸರ್, ಸ್ಟೋರೇಜ್ ಇದೆ, ಇದರಲ್ಲಿ ದೊಡ್ಡ ಸ್ಟೋರೇಜ್ ಇದೆ. ಪ್ಲಸ್ ಇದರಲ್ಲಿ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಇದರಲ್ಲಿ ಏನಾದರೂ ಇಟ್ಕೊಂಡು ಪೂಜೆ ಮಾಡ್ಬಿಟ್ಟು ಮತ್ತೆ ಕ್ಲೋಸ್ ಮಾಡ್ಕೊಂಬೋದು ಅಷ್ಟೇ, ಇದು ಕೂಡ ಸಿಗುತ್ತೆ. ಹೌದು ಸರ್. ಸರ್, ಮಂದಿರಗಳಲ್ಲಿ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಮಂದಿರಗಳಿದಾವೆ ಸರ್. ಇದು ಮಂದಿರಲ್ಲ ಡಿಫ್ರೆಂಟ್ ಮಂದಿರ, ಇದು ಡಿಫ್ರೆಂಟ್ ಅಂದ್ರೆ ವೈಟ್ ಡಿಕೋನಲ್ಲಿ ಮಾಡಿರೋದು, ಪ್ಯೂರ್ ಡಿಕೋ, ವೈಟ್ ಡಿಕೋನಲ್ಲಿ ಮಾಡಿರೋದು. ಹೌದು, ಒಳಗಡೆ ಸಿ ಎನ್ ಸಿ ಕಟಿಂಗ್ ಅಂತಾರೆ ಇದನ್ನ. ಓಕೆ ಓಕೆ. ಸಿ ಎನ್ ಸಿ ಕಟಿಂಗ್ ಮಾಡಿದೀವಿ, ಅದರಲ್ಲೇ ಡಿಸೈನ್ ಮಾಡಿದೀವಿ. ಇದರಲ್ಲೂ ಬೇಕಾದಂಗೆ ಡಿಸೈನ್ ಇದೆ, ಬೇಕಾದಂಗೆ ಕಲರ್ ಇದೆ, ಇದರಲ್ಲೂ ಸ್ಟೋರೇಜ್ ಇದೆ, ಒಳಗಡೆ ಡ್ರೈಯರ್ಸ್ ಬರ್ತದೆ, ಸಿಲ್ಕ್ ಬರ್ತದೆ. ಅಂದರೆ ಮಂದಿರಗೆಲ್ಲ ಆಪ್ಷನ್ ಇದೆ ಸರ್, ನಿಮ್ಗೆ ಯಾವ ಥರ ಬೇಕೋ, ಒಂದು ಎರಡು ಅಂತಲ್ಲ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನಿಮ್ಮ ಸೈಜ್ಗೆ ಅದರಲ್ಲೂ ಬೇಕಾದ್ರೆ ಮಾಡ್ಕೊಡ್ತೀವಿ, ನಿಮ್ಮ ಕಲರ್ಗೆ, ನಿಮ್ಮ ಸೈಜ್ಗೆ. ಸೂಪರ್. ನಿಮ್ಮ ಕ್ವಾಲಿಟಿಗೆ ಅದನ್ನು ಮಾಡ್ಕೊಡ್ತೀವಿ. ಮಂದಿರಗಳೇ ಅಲ್ಲ, ನಿಮಗೆ ಇನ್ ಕೇಸ್ ಡ್ರೆಸ್ಸಿಂಗ್ ಟೇಬಲ್ಗೆ ಬೇಕು ಅಲ್ಲಿ ನೋಡಿ ಸರ್, ನಿಮ್ದು ಹೆಂಗೆ ಕಲೆಕ್ಷನ್ ಮುಗ್ದಂಗೆ ಕಾಣಲ್ಲ ಇಲ್ಲಿಗೆ. ಬೇಕಾದಷ್ಟಿದೆ ಸರ್, ಯಾಕಂದರೆ ನಮ್ಮದೇ ಫ್ಯಾಕ್ಟ್ರಿಗಳು ಇರೋದ್ರಿಂದ, ಯಾಕಂದರೆ ಇದರಲ್ಲೇ ಸಿಂಗಲ್ ಬೇಕಾದ್ರೆ ಸಿಂಗಲ್ ಕೊಡ್ತೀವಿ, ಡಬಲ್ ಬೇಕಾದ್ರೆ ಡಬಲ್ ಕೊಡ್ತೀವಿ. ಇದು ಮೂರು ಡೋರು ವಿತ್ ಸ್ಟೋರೇಜು, ಇದರ ಸ್ಟೋರೇಜ್ ಓಪನ್ ಆಗ್ತದೆ. ಪ್ಲಸ್ ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡದು ಬೇಕು, ಇಲ್ಲಿ ಕಡೆ ತೋರಿಸ್ರಿ ಅವರು, ಇನ್ನೂ ದೊಡ್ಡದು ಬೇಕಾದರೆ ಇದರಲ್ಲೂ ಇದೆ. ಓಕೆನಾ, ಇದರಲ್ಲೂ ಸ್ಟೋರೇಜ್ ಬರ್ತದೆ ವಿತ್ ಡೋರು. ಓಕೆನಾ, ಎಲ್ಲ ಎಲ್ಲ ಇದು ಸ್ವಲ್ಪ ವಿಡ್ತು ದೊಡ್ಡದಾಗಿರ್ತದೆ. ಈ ಥರ ತುಂಬ ತುಂಬ ಇದಾವೆ ಸರ್, ಚಿಕ್ಕದು ದೊಡ್ಡದು ಅಂತ. ಡ್ರೆಸ್ಸಿಂಗ್ ಟೇಬಲ್ಗೆ ಬೇಕಾದ ವೆರೈಟೀಸ್ ಇದ್ದಾವೆ, ಡ್ರೆಸ್ಸಿಂಗ್ ಟೇಬಲ್ಗಳು, ಮಂದಿರಗಳು, ಟೀಪಾಯ್ಗಳು ಹೇಳಿದ್ನಲ್ಲ, ಸೋಫಾ, ಸೋಫಾ ಕಮ್ ಬೆಡ್, ಸ್ಟೋರೇ ಎಲ್ಲ ತುಂಬ ಇದಾವೆ. ಇನ್ನೂ ಮೇಲೆ ಇದಾವೆ, ನಿಮ್ಮ ಟೈಮ್ ಇದ್ರೆ ಬನ್ನಿ ಬನ್ನಿ. ನೋಡ್ತಾನೆ ಇದ್ದಾರೆ, ಇಂಟರ್ನೆಟ್ ಹೋಗ್ತಾನೆ ಇದೆ, ನಿಮಿಷಗಳು ಹೋಗ್ತಾ ಇದೆ. ಮೇಲೆ ಹೋಗೋಣ. ಹ್ಞೂ ನೋಡಿ, ನೀವು ಸ್ಟಾರ್ಟಿಂಗ್ ಪ್ರೈಸ್ ಕೇಳಿದ್ರಲ್ಲ, ಅವಾಗ ಸೋಫಾ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಇದೇ ಸೋಫಾ ಸರ್, ಇದೊಂದು ಸರಿ ನೋಡ್ಕೊಂಡ್ರಿ, ಇದೊಂದು ಸರಿ ಟಿಪಾಯ್ ಬಿಟ್ಬಿಡಿ, ಟಿಪಾಯ್ ಬಿಟ್ಟ ನಿಮಗೆ ಸೋಫಾ ನಾನೇ ಕೂತ್ಕೊಂಡು ತೋರಿಸ್ಲಾ? ತೋರಿಸಿ. ಪ್ರೀಮಿಯಂ ಸೋಫಾ ಸರ್, ಚಿಕ್ಕ ಸೋಫಾ ಅಲ್ಲ. ಇವಾಗ ಎಲ್ಲ ಅಂಗಡಿನಲ್ಲೂ ನಾವು 10,000 ಕೊಡ್ತೀವಿ, 15,000 ಕೊಡ್ತೀವಿ ಸೋಫಾ ಅಂತ, ನಾವು 10,000 15,000 ಅಲ್ಲ. ಪ್ರೀಮಿಯಂ ಸೋಫಾ ನಾವು 28,000 ಕೊಡ್ತಾ ಇದೀವಿ. ಪ್ರೀಮಿಯಂ ಸೋಫಾ 28,000. ಪ್ರೀಮಿಯಂ ಸೋಫಾ 3 seater ಅಲ್ಲ, 3-1-1 3-1-1 ಫುಲ್ ಸೆಟ್ಟು ವಿತ್ ಇಲ್ಲಿ ನೋಡ್ರಿ 28,000. ಹೌದು ವಿತ್. ಇದೇನಕ್ಕೆ ಅಂದ್ರೆ ಇವಾಗ ಯಾರನ್ನ ಟೀ ಕುಡಿದ್ರು ಇಲ್ಲಿ ಇಟ್ಕೊಂಬ, ಸೇಮ್ ವಾರಂಟಿ ಸರ್, 5 years ಇದಕ್ಕೂ ವಾರಂಟಿ ಇದೆ. ಇದು ಲೋಕಲ್ ಸೋಫಾನೇ ಅಲ್ಲ, ಆಯ್ತಾ, ಲಕ್ಸುರಿ ಸೋಫಾ, ಪ್ರೀಮಿಯಂ ಸೋಫಾ. ಹೌದು, ಆಫರ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಆಪಲೆಟ್ ಫರ್ನಿಚರ್ ಕಡೆಯಿಂದ ಆಫರ್. ಹೌದು ಖಂಡಿತ ಸರ್, ಈ ಆಫರ್. ಹೌದು, 28,000 28, 5 years ವಾರಂಟಿ, 5 years ವಾರಂಟಿ ತಗೊಳ್ಳಿ. ಖಂಡಿತ ಸರ್, ತಗೊಳ್ಳಿ ಸರ್. ನಿಮ್ಮ ಮನೆ ಬೇಕಾದ್ರೆ ನೀವು ಒಂದು ತಗೊಂಡೋಗಿ ಸರ್, ನೀವು ಒಂದ್ಸರಿ ಚೆಕ್ ಮಾಡಿ ಸರ್. ಅಂದ್ರೆ ಇದೇ ಬಿಲ್ಡಿಂಗ್ ಅಲ್ಲೇ ಒಂದು ಫ್ಲೋರ್ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, ಇಂದು ಒಂದು ಫ್ಲೋರ್ ಮಾಡ್ಕೊಂಡಿದೀವಿ. ಇದರಲ್ಲ ಕಲೆಕ್ಷನ್? ಹೌದು ಸರ್, ಕಲೆಕ್ಷನ್ ಕಲೆಕ್ಷನ್ ಅಲ್ಲೇ ಅಲ್ಲ ಸರ್, ಕ್ವಾಲಿಟಿನಲ್ಲೂ ಹಂಗೆ ಇದೆ, ಕಲೆಕ್ಷನ್ಸ್ ಅಲ್ಲೂ ಹಂಗೆ ಇದೆ. ಯಾವ್ದ್ರಲ್ಲೂ ಕಡಿಮೆ ಮಾಡಿಲ್ಲ ಸರ್ ನಾವು. ಅಂದ್ರೆ ಬಂದವರು ನೋಡಿಸಿ ಒಂದ್ಸರಿ ಎಲ್ಲ ಮಾಡಲ್ಸ್ ತೋರಿಸಿ. ಆಫೀಸ್ ಟೇಬಲ್, ಆಫೀಸ್ ಚೇರು, ಡೈನಿಂಗ್ ಟೇಬಲ್, ಇಲ್ಲಿ ನಿಮ್ಗೆ ಸೋಫಾಸು, ಕಾರ್ಡ್ಸು, ಶೀಶಂ ಶೀಶಂ ಕಾಟ್ ಈ ಕಡೆ ತೋರಿಸಿದ್ರೆ ಶೀಶಂ ವುಡ್ ಕಾರ್ಡ್ಸು, ಆಯ್ತಾ, ದಿವಾನ, ಮ್ಯಾಟ್ರಸ್ಸು, ಪ್ರತಿಯೊಂದು ಪ್ರತಿಯೊಂದು ಐಟಮು ಇಟ್ಟಿದ್ದೀವಿ. ಪ್ರತಿಯೊಂದು ಐಟಮ್, ಉಡನ್ ಸೋಫಾ ಬೇಕಾ, ಉಡನ್ ಸೋಫಾ ತೋರಿಸಿ, ಉಡನ್ ಸೋಫಾ ತೋರಿಸಿ, ದಿವಾನ್ ತೋರಿಸಿ, ಪ್ರತಿಯೊಂದು ಇಟ್ಟಿದೀವಿ ಸರ್. ಇಲ್ಲೂ ಬೇಕಾದಂಗೆ ಆಪ್ಷನ್ ಕೊಟ್ಟಿದ್ದೀವಿ, ಯಾವ್ದು ಬೇಕಾರ ತಗೊಳ್ಳಿ. ಹೌದು ಸರ್, ಡಿವೈಡರ್ ಬೇಕಾ ಡಿವೈಡ್ರು, ಸಿಂಗಲ್ ಬೇಕಾ ಸಿಂಗಲ್ಲು, ರೆಕ್ಲೈನರ್ ಬೇಕಾ ರೆಕ್ಲೈನರು, ಆಫೀಸ್ ಚೇರ್ ಬೇಕಾ ಅದು ಕೂಡ ಸಿಗುತ್ತೆ. ಸೋಫಾ ಇದೆ, ದಿವಾನ ವಿತ್ ಸ್ಟೋರೇಜ್, ವಿತೌಟ್ ಸ್ಟೋರೇಜ್, ಅದಕ್ಕೆ ಮ್ಯಾಟ್ರಸ್, ಪ್ರತಿಯೊಂದು ಸರ್, ಇವೆಲ್ಲಿರೋ ಪ್ರತಿಯೊಂದು ಐಟಮ್ ಇದೆ. ಆಪಲ್ ವುಡ್ ಫರ್ನಿಚರ್ ಸರ್, ಆಪಲ್ ವುಡ್ ಫರ್ನಿಚರ್, ಸಜ್ಜಾಪುರ ರೋಡ್, ದೊಮ್ಸಂದ್ರ ಅಷ್ಟೇ, ಪಕ್ಕ ವಿಶಾಲ್ ಮಾರ್ಟ್ ಪಕ್ಕ ಬರ್ಬೇಕು ತಗೋಬೇಕು. ಖಂಡಿತ ಸರ್. ಸರ್, ಇನ್ನೂ ಒಂದು ಹೇಳ್ತೀನಿ ವಿಡಿಯೋ ಮುಖಾಂತರ, ಇನ್ನೂ ಒಂದು ಹೇಳ್ತೀನಿ, ದಯವಿಟ್ಟು ಕಸ್ಟಮರ್ಗಳು ಅಲ್ಲಿಂದ ಬಂದು ಅಲ್ಲಿಂದ ನೋಡಿ ಸೆಲೆಕ್ಷನ್ ಮಾಡೋದಕ್ಕಿಂತ ಇಲ್ಲಿ ಬಂದು ನೀವು ಕೂತು ಸೆಲೆಕ್ಷನ್ ಮಾಡಿ ಸರ್, ಒರಿಜಿನಾಲಿಟಿ ನಿಮ್ಗೆ ಗೊತ್ತಾಗ್ತದೆ. ಇದು ಇಲ್ಲಿ ಬಂದು ಸೆಲೆಕ್ಷನ್ ಮಾಡಿ ನಿಮ್ಗೆ, ಯಾಕಂದ್ರೆ ಅಲ್ಲಿಂದ ಬರೋಕೆ ಒಂದು 100-200 rupees, 500 rupees ಆಟೋಗಾಗ್ಬೋದು, ಗಾಡಿಗೆ ಆಗ್ಬೋದು, ಅದು ನನಗೆ ಗೊತ್ತಿಲ್ಲ. ಹೌದು, ಬಟ್ ಯಾಕಂದ್ರೆ ಒಂದು ಟೈಮ್ ತಗೊಳ್ಳೋ ಐಟಮ್ ಸರ್, ಡೈಲಿ ತಗೊಳ್ಳೋ ಐಟಮ್ ಅಲ್ಲ. ನೀವು ಒಂದು ಸರಿ ಬಂದು ಚೆಕ್ ಮಾಡಿ ತಗೊಂಡೋಗಿ ಸರ್, ತಗೊಂಡೋಗಿ ಪ್ಲಸ್ ಆ ಕಡೆಯಿಂದ ಮಾತ್ರ ನೀವು ಬರ್ಬೇಕು, ಈ ಕಡೆಯಿಂದ ಟ್ರಾನ್ಸ್ಪೋರ್ಟೇಶನ್ ನಮ್ದೇ ಇರ್ತದೆ. ಬೆಂಗಳೂರೆಲ್ಲ ಪ್ರೀ ಟ್ರಾನ್ಸ್ಪೋರ್ಟೇಶನ್ ನಾವು ಕೊಡ್ತಾ ಇದೀವಿ ಸರ್, ಸಣ್ಣ ಐಟಮ್ ಆಗ್ಲಿ ದೊಡ್ಡ ಐಟಮ್ ಆಗ್ಲಿ ನಾವು ಪ್ರೀ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಳ್ಳಿ. ಹೇಳಿ ಸರ್, ನಂಗೆ ಗೊತ್ತಿಲ್ಲ, ಅಂದ್ರೆ ನಿಮ್ ಕಡೆಯಿಂದ, ನಿಮ್ ಕಡೆಯಿಂದ. ಹೌದು ಹೌದು, ಖಂಡಿತ ಮಾಡ್ಕೊಡ್ತೀವಿ. ಬೆಂಗಳೂರು ಪೂರ್ತಿ ಫ್ರೀ ಡೆಲಿವರಿ, ಕರ್ನಾಟಕ ಪೂರ್ತಿ ಸ್ವಲ್ಪ ಚಾರ್ಜ್ ಮೇಲೆ ಡೆಲಿವರಿ. ಹೌದು ಸರ್, ಖಂಡಿತ ಕಳ್ಸ್ಕೊಡೋಣ. ಶೋರ್ ಸರ್, ಪಕ್ಕನ ಪಕ್ಕ 100% ಸರ್. ಮಂಚ ಆಯ್ತು, ಸೋಫಾ ಆಯ್ತು, ಡೈನಿಂಗ್ ಟೇಬಲ್ ಆಯ್ತು, ಪೂಜಾ ಮಂದಿರ ಆಯ್ತು, ಮೇಕಪ್ ಸೆಟ್ ಆಯ್ತು, ಮತ್ತಿನ್ನೇನು?
ಮೇಕಪ್ ಸೆಟ್ ಮೇಕಪ್ ಸ್ಟ್ಯಾಂಡ್ ಡ್ರೆಸ್ಸಿಂಗ್ ಟೇಬಲ್ ಅಂತೀವಿ ಮೇಕಪ್ ಯಾವ್ದು ಬಂದಿಲ್ಲ ನಾವು ಯಾವತ್ತು ಮೇಕಪ್ ಮಾಡ್ಕೊಂಡಿಲ್ಲ ಅದ್ರ ಮುಂದೆ ಓಕೆ ಒಟ್ನಲ್ಲೆಲ್ಲ ಮುಗಿತಾ ಸರ್ ಸರ್ ಇದಾವೆ ಇನ್ನೂ ತೋರಿಸಿದ್ರೆ ಬಟ್ ನಿಮ್ಗೆ ಸೆಕೆ ಬರ್ತಾ ಇದೆ ಸೆಕೆ ಬರ್ತಾ ಇದೆ ಅನ್ಸುತ್ತೆ ಎಲ್ಲಿಗೆ ಬರ್ಬೇಕು ಸರ್ ಬನ್ನಿ ಹೇಳಿದ್ನಲ್ಲ ಇದು ಆಕ್ಚುಲಿ ನಮ್ದು ಹೊಸದಾಗ ಆಗಿದ್ದು ಬ್ರಾಂಚ್ ಲಾಸ್ಟ್ ಟೈಮ್ ನೀವು ಬಂದು ವಿಡಿಯೋ ಮಾಡಿದಾಗ ಅವಾಗ ಹೊಸದಾಗ ಓಪನ್ ಮಾಡಿದ್ದು ಬಟ್ ಇವಾಗಲೂ ಅದೇ ಆಫರ್ ಅಲ್ಲೇ ಕೊಡ್ತಾ ಇದೀವಿ ಯಾಕಂತ ಹೇಳಿದ್ರೆ ನಮಗೆ ಸ್ವಲ್ಪ ದಿವಸ ಮೂವ್ ಆಗಲಿ ಹಳೆ ಕಸ್ಟಮರ್ ಬರೋ ಗಂಟ ಇದ್ ನಾವು ರೇಟ್ಗೆ ಜಾಸ್ತಿ ಮಾಡೋದು ಬೇಡ ಅಂದ್ಬಿಟ್ಟು ಫ್ಯಾಕ್ಟ್ರಿ ಪ್ರೈಸ್ ನಮ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಹೌದಾ ನಾವೇ ಕನ್ನಡಿಗರೇ ಸರ್ ಅದರಲ್ಲಿ ಏನು ಡೌಟೇ ಇಲ್ಲ ಬಟ್ ಇನ್ನೊಂದು ಏನು ಗೊತ್ತಾ ಸರ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಕೊಡ್ತಾ ಇದೀವಿ ಅನ್ನೋದಕ್ಕಿಂತ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ದಿರ ವಿತ್ ಕ್ವಾಲಿಟಿನಲ್ಲಿ ನಾವು ಐಟಮ್ ಕೊಡ್ತಾ ಇದೀವಿ ಅವರು ತುಂಬಾ ಜನ ವಿಡಿಯೋ ನೋಡಿ ಎಂಡಿಂಗ್ ಅಲ್ಲಿ ಯಾಕೆ ನೀವು ಪ್ರೈಸ್ ಹೇಳಲಿಲ್ಲ ಹೇಳ್ಬೋದಾಗಿತ್ತಲ್ಲ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಅದೇ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಇವಾಗ ಹೇಳಿದ್ದೀನಿ ಒಂದು ಕಾಟ್ ಬಂದು ನಮ್ಗೆ ಹತ್ರ ಒಂದು ಡಬಲ್ ಕಾಟ್ ಅಂತ ಇಟ್ಕೊಂಡ್ರೆ ಒಂದು 15,000 ನಮ್ಮ ಹತ್ರ ಕಾಟ್ ಸ್ಟಾರ್ಟ್ ಆಗುತ್ತೆ 15,000 ಡಬಲ್ ಕಾಟ್ ಸ್ಟಾರ್ಟ್ ಹೌದು ಫೋರ್ ಚೇರ್ ಒಂದು ಡೈನಿಂಗ್ ಅಂತ ಇಟ್ಕೊಂಡ್ರೆ ಆ ಡೈನಿಂಗ್ ಬಂದು 14,000 ನಮ್ಮ ಹತ್ರ ಡೈನಿಂಗ್ ಸ್ಟಾರ್ಟ್ ಆಗುತ್ತೆ ಫೋರ್ ಚೇರ್ ಡೈನಿಂಗ್ ಟೇಬಲ್ ಸ್ಟಾರ್ಟ್ ಆಗ್ತದೆ ಬಟ್ ಏನಂದ್ರೆ ಎಂಡ್ ಅನ್ನೋದು ನೀವು ಸೆಲೆಕ್ಷನ್ ಮಾಡಾದ್ಮೇಲೆ ಅಲ್ಲ ಅದೇ ಹೇಳ್ತಾರೆ ಸೋಪ 28,000 311 ಫುಲ್ ಪ್ರೀಮಿಯಂ ಸೆಟ್ 311 ಸ್ಟಾರ್ಟ್ ಆಗ್ತದೆ ಬಟ್ ನೀವು ಬಂದು ಇಲ್ಲಿ ಸೆಲೆಕ್ಟ್ ಮಾಡೋದ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಗೆ ಯಾವ್ದು ಬೇಕು ಯಾವ ಮಾಡಲ್ ಬೇಕು ಯಾವ ಸೈಜ್ ಬೇಕು ನಿಮ್ಮ ಮನೆಗೆ ತಕ್ಕ ಸೈಜು ನಿಮ್ಮ ಮನೆಗೆ ತಕ್ಕ ವುಡ್ಡು ನಿಮ್ಮ ಮನೆಗೆ ತಕ್ಕ ಕ್ವಾಲಿಟಿ ನಿಮ್ಮ ಮನೆಗೆ ತಕ್ಕ ಬಟ್ಟೆ ಆಪ್ಷನ್ ಕಲರ್ ಆಪ್ಷನ್ ಅದರ ಮೇಲೆ ಡಿಪೆಂಡ್ ಆಗ್ತದೆ ಖಂಡಿತ ಹೌದು ಮುಗಿಸೋಣ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ಎಲ್ಲ ಐಟಮ್ನ ತೋರಿಸಿದ್ರಿ ಶೋರೂಮ್ ಫಸ್ಟ್ಗೆ ವೀಡಿಯೋ ಮಾಡಿದ್ದೆ ಅದಾದ ನಂತರ ತುಂಬಾ ದಿನಗಳ ನಂತರ ಮತ್ತೆ ಇವತ್ತು ವೀಡಿಯೋ ಮಾಡ್ತೇನೆ ಬಿಸ್ನೆಸ್ ಆಗಲಿ ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಿ ನೀವು ಕೂಡ ಒಳ್ಳೆ ಒಳ್ಳೆ ತಗೊಂಡು ಆಯ್ಕೆ ಮಾಡಿಕೊಂಡು ನೆಗೋಷಿಯಬಲ್ ಇದೆಯಾ ಇಲ್ಲ ಸರ್ ಇದೇ ನಾನು ಹೇಳ್ತಾ ಇದ್ದೀನಿ ಪಿಕ್ಸ್ ಅಂತಲ್ಲ ನೀವು ಬಂದು ನೀವು ಫಸ್ಟ್ ಸೆಲೆಕ್ಷನ್ ಮಾಡಿ ಫಸ್ಟ್ ನಾನು ಕೇಳ್ತಾರದು ಒಂದೇ ಸರ್ ನೀವು ಮನೆಯಲ್ಲಿ ಕೂತು ಫೋಟೋನಲ್ಲಿ ಸೆಲೆಕ್ಷನ್ ಮಾಡೋದಕ್ಕಿಂತ ಇಲ್ಲಿ ಬಂದು ಒಂದು ಸರಿ ನಿಮ್ಗೆ ಸೆಲೆಕ್ಷನ್ ಮಾಡಿ ಮತ್ತೆ ನೀವೇ ವಾಪಸ್ ಹೋಗಲ್ಲ ಅನ್ನೋ ಗ್ಯಾರಂಟಿ ನನಗಿದೆ ಹಿಂಗೆಲ್ಲ ಮುಟ್ಟು ನೋಡಿ ಎಲ್ಲ ಪ್ರತಿಯೊಂದು ನೋಡಿ ಸರ್ ಪ್ರತಿಯೊಂದು ಒಡೆದು ನೋಡಿ ಅಷ್ಟೇ ಅಲ್ಲ ಒಡೆದು ನೋಡಿ ನಾನು ಹೇಳಿದ್ನಲ್ಲ ಇವಾಗ ನೋಡಿ ಅವಾಗ ಅವಾಗ ಅದು ನೋಡಿ ತೋರಿಸಿ ಇವಾಗ ಇವು ನೋಡಿದ್ದೀನಿ ಒಡೆದು ನೋಡಿ ಸರ್ ಅದು ಯಾವ್ದಾನ ಆಗಲಿ ಒಡೆದು ನೋಡ್ಬಿಟ್ಟು ಟ್ಯಾಬ್ಲೆಟ್ ಫರ್ನಿಚರಿಗೆ ಬಂದರೆ ಮುಟ್ಟು ನೋಡಿ ತಗೋಬೇಡಿ ಒಂದು 10-20 ಜನ ಕರ್ಕೊಂಡ್ ಅದ್ರ ಮೇಲೆ ಹಚ್ಚಿ ಕುರುಳಿಸಿ ಕುಣಿಸಿ ಅಷ್ಟೇ ಜಂಪ್ ಮಾಡಿಸಿ ತಗೊಳ್ಳಿ ಕುಣಿದಾದ್ರೂ ತಗೊಳ್ಳಿ ತಗೊಳ್ಳಿ ಹೌದು ಕ್ವಾಲಿಟಿ ಕೊಡ್ತೀವಿ ಕ್ವಾಲಿಟಿ ನೋಡಿ ತಗೊಂಡೋಗಿ ಥ್ಯಾಂಕ್ ಯು ಸರ್ ಮುಗಿಸ್ಬಿಡೋಣ ಸರ್ ಬಹಳ ಮಾತಾಡ್ತೀರಾ ನೀವು ಅಂತ ಅನ್ಕೋತಾ ಇರ್ತಾರೆ ದಯವಿಟ್ಟು ವಿಡಿಯೋದಲ್ಲಿ ನಂಬರ್ ಇದೆಯಲ್ಲ ಪಟ 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 ಅಂತ ಆಲ್ರೆಡಿ ಫೋನ್ ಮಾಡ್ತಾ ಇದೀರಾ ಬಿಸಿ ಬಂದ್ರೆ ಇನ್ನೊಂದ್ಸರಿ ಫೋನ್ ಮಾಡಿ ಆಲ್ರೆಡಿ ಫೋನ್ಗಳು ಸುಮಾರು ಫೋನ್ಗಳು ಬರ್ತಾ ಇರೋದ್ರಿಂದ ಬಿಸಿ ಬರ್ತಾರಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಫೋನ್ ಮಾಡಿ ಬೇಕಾದ್ರೆ ಸೋಫಾ ಡೈರೆಕ್ಟ್ ಆಗಿ ಆಪಲ್ ವುಡ್ ಫರ್ನಿಚರ್ ಸರ್ಜಾಪುರ್ ಮೇನ್ ರೋಡ್ ದೊಮ್ಮಸಂದ್ರ ಹೌದು ಸರ್ ಮುಗಿಸೋಣ ಸರ್ ಖಂಡಿತ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ